पुरे तिलकं ललाटपटले वक्षस्थले कौस्तुभं नासाग्रे वरमौक्तिकं करतले वेणुकरे कंकणं सर्वांगे हरिचंदनं सुललितं कंठे च मुक्तावली गोपस्त्री परिवेष्टितो विजयते गोपाल चूडामणिः अस्ति स्वस्तरुणी कराग्र विकलत कल्प प्रसूनाप्लुतम् वस्तु प्रस्तुत वेणुना दलहरी निर्वाण निर्व्याकुलम् स्रस्त स्रस्त निबद्ध नीवि विलसद गोपी सहस्रावृतम् हस्तन्यस्तनतापवर्गमखिलोदारं किशोराकृतिः जन्माद्यस्य यतोऽन्वयादितरतश्चार्थे शुभिज्ञस्वराट् तेने ब्रह्म हृदयादिकवये मुह्यन्ते यत्सूरयः तेजो वारि मृदा यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सत्यं परं धीमहि धर्म प्रोज्झित कैतवोत्र परमो निर्मत्सराणां सताम् वेद्यं वास्तवमत्र वस्तु शिवदं तापत्रयोन्मूलनम् श्रीमद्भागवते महामुनिकृते किंवा परैरीश्वरः सद्यो हृद्यवरुध्यते त्रकृतिभिः शुश्रूषुभिस्तत्क्षणात् यं प्रौरजन्तमनुपेतमपेतकृत्यं द्वैपायनो विरह कातर आजुहाव पुत्रेति तन्मयतया तरवोऽभिनेतुः तं सर्वभूतहृदयं मुनिमानतोऽस्मि तं सर्वभूतहृदयं मुनिमानतोऽस्मि ॐ नमो भगवते वासुदेवाय ॐ नमो नारायणाय श्रीकृष्ण परब्रह्मणे नमः भगवद्भक्तरल्लि सविनय विज्ञापने ಪರಮ ಪೂಜ್ಯ ಅದ್ವಯಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಚರಣಕಮಲಗಳನ್ನು ಸ್ಮರಿಸಿಕೊಳ್ಳುತ್ತಾ ಶ್ರೀಮದ್ ಭಾಗವತ ಸಪ್ತಾಹ ಜ್ಞಾನ ಯಜ್ಞದ ಎರಡನೆಯ ದಿನ ಇಂದು. ನಿನ್ನೆ ಭಾಗವತದ ಸ್ವಲ್ಪ ಮಟ್ಟಿನ ಪೂರ್ವ ಪೀಠಿಕೆಯನ್ನು ಆರಂಭ ಮಾಡಿ ಭಗವಂತನ ವಾಮನಾವತಾರದ ಕಥೆಯನ್ನು ನಾವು ಆರಂಭ ಮಾಡಿದ್ದೇವೆ. ಪೂರ್ವ ಪೀಠಿಕೆಯನ್ನು ಕೇಳಿ ವಾಮನಾವತಾರದ ಕಥೆಯನ್ನ ಆರಂಭ ಮಾಡಿದ್ದೇವೆ. ಬಲಿಚಕ್ರವರ್ತಿಯು ದೇವತೆಗಳೊಂದಿಗೆ ಯುದ್ಧವನ್ನ ಮಾಡಿದವನಾಗಿ ಆ ಯುದ್ಧದಲ್ಲಿ ಸೋತು ಪ್ರಾಣವನ್ನು ಕಳೆದುಕೊಂಡಾಗ ಅಸುರರ ಗುರುಗಳಾದಂತಹ ಶುಕ್ರಾಚಾರ್ಯರು ಸಂಜೀವಿನಿ ವಿದ್ಯೆಯ ಮೂಲಕ ಬಲಿಚಕ್ರವರ್ತಿಗೆ ಜೀವನವನ್ನ ಮತ್ತೆ ದಾನ ಮಾಡಿ ಜೀವವನ್ನ ದಾನ ಮಾಡಿ ಯಾವಾಗ ಭೃಗು ವಂಶದವರು ಅವನಿಗೆ ಮತ್ತೆ ಬದುಕಿಸಿದರೋ ಆಗ ಬಲಿಚಕ್ರವರ್ತಿಯು ನಾನು ಇನ್ನು ಮುಂದೆ ಭೃಗು ವಂಶದವರ ದಾಸನು, ನಾನು ಅವರು ಹೇಳಿದ ಹಾಗೆ ನಾನು ಕೇಳ್ತಾ ಇರ್ತೇನೆ ಅಂತ ಅಂದುಕೊಂಡು ಆ ಭೃಗು ವಂಶದವರು ಅವನಿಗೆ ಅನೇಕ ಯಜ್ಞ ಯಾಗಾದಿಗಳನ್ನ ವಿಶ್ವಜಿತ್ ಎಂಬ ಒಂದು ದೊಡ್ಡ ಯಜ್ಞವನ್ನ ಅವನಿಂದ ಮಾಡಿಸ್ತಾರೆ. ಆನಂತರ ಆ ಯಜ್ಞೇಶ್ವರನ ಆರಾಧನೆ ಎಷ್ಟು ಶಕ್ತಿಯುತವಾಗಿತ್ತಪ್ಪ ಅಂದ್ರೆ ಯಜ್ಞೇಶ್ವರನಿಂದಲೇ ಅವನಿಗೆ ರಥ, ಅಕ್ಷಯವಾದ ಬತ್ತಳಿಕೆ, ಕುದುರೆಗಳು ಎಲ್ಲವೂ ಕೂಡ, ಕವಚ ಎಲ್ಲವೂ ಕೂಡ ಬರುವಂಥದ್ದಾಗುತ್ತೆ. ಆನಂತರ ಅವುಗಳ ಮೇಲೇರಿ ಬಲಿಚಕ್ರವರ್ತಿಯು ಅಮರಾವತಿಗೆ ಯುದ್ಧಕ್ಕೆ ಹೋಗ್ತಾನೆ. ಆ ಬಲಿಚಕ್ರವರ್ತಿಯ ತೇಜಸ್ಸನ್ನ ನೋಡಿಯೇ ಎಲ್ಲಾ ದೇವತೆಗಳು, ಯಾವ ದೇವತೆಗಳಿಗೂ ಕೂಡ ಅವನ ಮುಂದೆ ಯುದ್ಧಕ್ಕೆ ಬಂದು ನಿಲ್ಲಬೇಕು ಅಂತಾನೆ ಅನಿಸೋದಿಲ್ಲ. ಯಾಕೆ? ಆ ಭೃಗು ವಂಶದವರು ಅವನಿಗೆ ಅಷ್ಟು ಶಕ್ತಿಯನ್ನ ತುಂಬಿರ್ತಾರೆ, ಆ ಮಟ್ಟಿನ ಶಕ್ತಿಯನ್ನ ಅವರು ತುಂಬಿರ್ತಾರೆ. ಆದ್ದರಿಂದ ಅವರಿಗೆ ಮತ್ತೆ ಅವನ ಮುಂದೆ ಯುದ್ಧಕ್ಕೆ ಹೋಗಬೇಕು ಅಂತಾನೆ ಅನಿಸೋದಿಲ್ಲ. ಆಗ ತಕ್ಷಣವೇ ಇಂದ್ರನು ಎಲ್ಲರನ್ನೂ ಕರೆದುಕೊಂಡವನಾಗಿ ತಕ್ಷಣ ಬೃಹಸ್ಪತಿ ಆಚಾರ್ಯರ ಸಮೀಪಕ್ಕೆ ಹೋಗ್ತಾನೆ. ಆ ಬೃಹಸ್ಪತಿ ಆಚಾರ್ಯರ ಸಮೀಪಕ್ಕೆ ಹೋದಾಗ ಬೃಹಸ್ಪತಿಗಳು ಹೇಳ್ತಾರೆ, ಅಪ್ಪ ಇಂದ್ರ,
ಈಗ ಸಾಕ್ಷಾತ್ತಾಗಿ ಭಗವಂತನೊಬ್ಬನನ್ನ ಬಿಟ್ಟು ಭಗವಂತನ ಒಬ್ಬನನ್ನ ಬಿಟ್ಟು ಇನ್ಯಾರೂ ಕೂಡ ಆ ಬಲಿಚಕ್ರವರ್ತಿಯ ಎದುರಿಗೆ ಹೋಗಿ ನಿಲ್ಲಲು ಸಾಧ್ಯ ಇಲ್ಲ. ಯಾರು ಹೋಗಿ ನಿಲ್ಬೋದಪ್ಪ ಅಂತ ಹೇಳಿದ್ರೆ ಶ್ರೀಹರಿ ಮಾತ್ರನೇ ಅಲ್ಲಿ ಹೋಗಿ ನಿಲ್ಬಹುದು. ಆದ್ದರಿಂದ ನೀವುಗಳು ಏನು ಮಾಡಿ, ಈ ಕ್ಷಣವೇ ಅಮರಾವತಿಯನ್ನ ಬಿಟ್ಟು ಹೊರಡುವವರಾಗಿ, ಅಮರಾವತಿಯನ್ನ ಬಿಟ್ಟು ಹೊರಡುವವರಾಗಿ. ಅಷ್ಟೇ ಅಲ್ಲ, ಏನ್ ಮಾಡಬೇಕು ಅಂದ್ರೆ ಕಾಲಂ ತಾವತ್ ಪ್ರತೀಕ್ಷತ, ಯಾವ ಭೃಗುವಂಶದವರ ಮಾತನ್ನ ಕೇಳಿ ಅವರ ಮಾತಿಗೆ ಬೆಲೆ ಕೊಟ್ಟು ಬಲಿಚಕ್ರವರ್ತಿಯು ಈ ಹಂತವನ್ನ ತಲುಪಿದಾನೋ ಅದೇ ಭೃಗುವಂಶದ ಋಷಿಗಳ ಮಾತನ್ನ ತೆಗೆದು ಹಾಕುವುದರಿಂದ ಅವನಿಗೆ ಉದ್ಧಾರ ಆಗುತ್ತೆ. ಅಲ್ಲಿಯವರೆಗೆ ನೀವು ಸಹಿಸಿಕೊಂಡು ಇರಲೇಬೇಕು ಅಂತ ಹೇಳಿ ಬೃಹಸ್ಪತಿ ಆಚಾರ್ಯರು ಯಾವಾಗ ಇಂದ್ರನಿಗೆ ಈ ಮಾತನ್ನ ಹೇಳ್ತಾರೋ ತಕ್ಷಣ ಅವರೆಲ್ಲರನ್ನೂ ಆ ಅಮರಾವತಿಯನ್ನ ಬಿಟ್ಟು ದೇವತೆಗಳೆಲ್ಲರೂ ಕೂಡ ಹೊರಟು ಹೋಗ್ತಾರೆ. ಬಲಿಯು ಅಮರಾವತಿಗೆ, ಆ ದೇವತೆಗಳಿಗೆ, ಎಲ್ಲರಿಗೂ, ಮೂರು ಲೋಕಕ್ಕೆ ಒಡೆಯನಾಗ್ತಾನೆ. ಒಡೆಯನಾದ ಮೇಲೆ ಆ ಭೃಗುವಂಶದವರು ಹಾಗೆ ಸುಮ್ಮನೆ ಬಿಡ್ಲಿಲ್ಲ, ಅವನ ಹತ್ರ 100 ಅಶ್ವಮೇಧ ಯಜ್ಞವನ್ನ ಮಾಡಿಸ್ತಾರ. ಅವನ ಹತ್ರ ಮಹಾನ್ ಧರ್ಮಾತ್ಮ ಬಲಿಚಕ್ರವರ್ತಿ 100 ಅಶ್ವಮೇಧ ಯಜ್ಞವನ್ನ ಮಾಡಿಸ್ತಾನೆ. ಅವನ ಒಂದು ಕೀರ್ತಿ, ಅವನ ಒಂದು ಯಶಸ್ಸು, ಅವನ ಒಂದು ತೇಜಸ್ಸು ಭೂಲೋಕಕ್ಕೆ, ದೇವಲೋಕಕ್ಕೆ, ಎಲ್ಲಾ ಲೋಕದಲ್ಲೂ ಕೂಡ ಹರಡತ್ತೆ. ಚಂದ್ರನ ಬೆಳದಿಗ್ಗಳಂತೆ, ಸೂರ್ಯನ ತಂಪಾದ ಕಿರಣಗಳಂತೆ ಅವನ ತೇಜಸ್ಸು ಹರಡಿದವನಾಗಿ ಅತ್ಯಂತ ಧರ್ಮಿಷ್ಠನಾಗಿ ಲೋಕವನ್ನ ಆಳುವಂಥವನಾಗಿರ್ತಾನೆ. ನೋಡಿ, ಅವನು ರಾಕ್ಷಸನು, ರಾಕ್ಷಸ ಕುಲದಲ್ಲಿ ಹುಟ್ಟಿದಂಥವನು. ಪ್ರಹ್ಲಾದನೂ ರಾಕ್ಷಸನೇ, ಆದರೆ ಗುಣದಿಂದ ದೈವತ್ವಕ್ಕೆ ಏರಿದವರು. ನಮ್ಮ ಒಂದು ಹುಟ್ಟು ಹೇಗಿದೆ ಅನ್ನುವಂಥದ್ದು ನಮಗೆ ಅವಶ್ಯಕತೆ ಇಲ್ಲ, ಆದರೆ ನೀನು ಯಾವ ರೀತಿಯಾಗಿ ಬದುಕುತ್ತೀಯ ಅನ್ನುವುದು ಬಹಳ ವಿಶೇಷ. ಪಂಢರಾಪುರದಲ್ಲಿ ಒಬ್ಬ ಮಹಾತ್ಮ ಆಗಿ ಹೋದ, ಅವನ ಹೆಸರು ಚೋಕಾಮೇಳ ಅಂತ. ಈಗಲೂ ಕೂಡ ಪಾಂಡುರಂಗನ ಎದುರಿಗೆ ಯಾರದಾದ್ರೂ ಸಮಾಧಿ ಇದೆ ಅಂದ್ರೆ ಅದು ಚೋಕಾಮೇಳನ ಸಮಾಧಿ ಇದೆ. ಪಾಂಡುರಂಗನ ಪಕ್ಕ ಯಾರದಾದ್ರೂ ಸಮಾಧಿ ಮಂದಿರ ಇದೆ ಅಂದ್ರೆ ಅದು ಕಾನ್ಹೋಪಾತ್ರಳ ಸಮಾಧಿ ಮಂದಿರ ಇದೆ. ಕಾನ್ಹೋಪಾತ್ರ ಒಬ್ಬಳು ವೇಶ್ಯೆಯ ಮಗಳು, ಚೋಕಾಮೇಳ ಒಬ್ಬ ಚಮ್ಮಾರ, ಒಬ್ಬ ಚಮ್ಮಾರ. ಅವನು ಪಾಂಡುರಂಗನು ಹೇಳ್ತಾನೆ ನಾಮದೇವರಿಗೆ, ದೊಡ್ಡ ದೊಡ್ಡ ಚರಿತ್ರೆ ಚೋಕಾಮೇಳನ ಚರಿತ್ರೆ. ಎಷ್ಟು ಪ್ರೇಮಿಯಾಗಿದ್ದ ಭಗವಂತನನ್ನ ಅಂದ್ರೆ, ಅವನು ಈ ಗೋಡೆ ಕಟ್ಟುವ ಕೆಲಸ ಮಾಡ್ತಿರ್ತಾನೆ, ಗೋಡೆ ಕಟ್ಟುವ ಕೆಲಸ ಮಾಡಿದಾಗ ಗೋಡೆ ಅವನ ಮೇಲೆ ಬಿದ್ದು ಬಿಡುತ್ತೆ. ನಾಮದೇವರು ಹೋಗಿ ವಿಠಲನ ಹತ್ರ ಕೇಳ್ತಾರೆ, ವಿಠಲ ನಿನ್ನ ಭಗವದ್ ಭಕ್ತ ಚೋಕಾಮೇಳ ಎಲ್ಲಾ ರೀತಿಯಿಂದಲೂ ಎಲ್ಲರ ಜೊತೆಗೆ ಹೋಗ್ಬಿಟ್ಟಿದ್ದಾನೆ, ಅಷ್ಟು ದೊಡ್ಡ ಗೋಡೆ ಅದು ತೆಗೆಸೋ ಅಷ್ಟೊತ್ತಿಗೆ ಎಲ್ಲ ಮೂಳೆಗಳಾಗ್ಬಿಟ್ಟಿರ್ತಾರಂತು, ಮೂಳೆ ಮೂಳೆಗಳಾಗ್ಬಿಟ್ಟಿರುತ್ತೆ. ಅವನಿಗೊಂದು ಸಂಸ್ಕಾರವನ್ನ ಕೊಡಬೇಕು, ಅವನ ಅಸ್ಥಿಯನ್ನ ಹೇಗೆ ಹುಡುಕೋದು ಅಂತ ವಿಠಲನ ಹತ್ರ ಕೇಳ್ತಾನೆ ನಾಮದೇವರು. ಆಗ ವಿಠಲ ಏನ್ ಹೇಳ್ತಾನೆ ಗೊತ್ತ, ನಾಮದೇವ ಹೊರಡು, ಆ ಮೂಳೆಗಳ ರಾಶಿಯ ಸಮೀಪಕ್ಕೆ ಹೋಗು, ಪ್ರತಿಯೊಂದು ಮೂಳೆಯನ್ನು ತೆಗೆದು ನಿನ್ನ ಕಿವಿಗೆ ಇಟ್ಕೋ, ಆ ಮೂಳೆಯನ್ನು ತೆಗೆದು ನಿನ್ನ ಕಿವಿಗೆ ಇಟ್ಟುಕೋ. ಯಾವ ಮೂಳೆ ವಿಠಲ 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 ಅಂತ ಹೇಳ್ತಿರುತ್ತೆ ಅದು ಚೋಕಾಮೇಳನ ಮೂಳೆ, ತಂದು ಅವನನ್ನು ನನ್ನ ಮುಂದೆ ಇಡು ಅಂತ ಹೇಳಿ ಪಾಂಡುರಂಗ ಹೇಳಿ ಕಳಿಸ್ತಾನೆ. ಪಾಂಡುರಂಗ ಹೇಳಿ ಕಳಿಸ್ತಾನೆ. ಈಗಲೂ ಕೂಡ ಪಾಂಡುರಂಗನ ಎದುರಿಗೆ ಯಾವುದಾದ್ರೂ ಸಮಾಧಿ ಮಂದಿರ ಇದೆ ಅಂದ್ರೆ ಚೋಕಾಮೇಳನ ಸಮಾಧಿ ಮಂದಿರ ಇದೆ. ಎಲ್ಲಾದರೂ ದೇವಸ್ಥಾನದ ಒಳಗೆ ಸಮಾಧಿ ಮಂದಿರ ನೋಡಿದ್ರ? ಅಂತಹ ಪಾಂಡುರಂಗನ ದೇವಸ್ಥಾನದಲ್ಲಿ ಕೇವಲ 20 ಬದುಕಿದಂಥವಳು, ಅವಳ ಹೆಸರು ಕಾನ್ಹೋಪಾತ್ರ ಅಂತ. ವೃತ್ತಿಯಲ್ಲಿ ಅಮ್ಮ ಒಬ್ಬಳು ವೇಶ್ಯ, ಅವಳ ಮಗಳು. ಪಾಂಡುರಂಗನಿಗೆ ಹೇಳಿಬಿಟ್ಲು, ಪಾಂಡುರಂಗ ನಿನ್ನನ್ನ ಪರಿಪೂರ್ಣವಾಗಿ ನನ್ನ ಪತಿಯನ್ನಾಗಿ ಸ್ವೀಕಾರ ಮಾಡಿದ್ದೇನೆ, ನಾನು ಇನ್ನೊಬ್ಬರನ್ನ ಮದುವೆ ಆಗಲಾರೆ, ಇನ್ನೊಬ್ಬರನ್ನ ಕಣ್ಣೆತ್ತು ನೋಡಲಾರೆ. ದೊಡ್ಡ ದೊಡ್ಡ ಅವಳ ರೂಪವನ್ನ ನೋಡಿ ಸುಲ್ತಾನರು ಅವಳನ್ನ ಎತ್ತುಕೊಂಡು ಹೋಗಿ ಮದುವೆ ಆಗಬೇಕು ಅಂತ ಇಡೀ ಪಾಂಡುರಂಗನ ಮಂದಿರವನ್ನು ಸುತ್ತಾಕ್ತಾರೆ. ಪಾಂಡುರಂಗನ ಎದುರಿಗೆ ಹೋಗಿ ನಿಂತು
ಪಾಂಡುರಂಗನ ಕಾಲಿನ ಮೇಲೆಯೇ ಕಾನ್ಹೋಪಾತ್ರಲ ಪ್ರಾಣ ಹೋಗುತ್ತೆ. ಆಯ್ತಮ್ಮ ನೀನು ಬಂದ್ಬಿಡು. ಮಂದಿರವನ್ನು ತೆಗೆದು ನೋಡಿದ ಕಾನ್ಹೋಪಾತ್ರ ಒಳಗಿದ್ದಾಳೆ. ಅಲ್ಲಿರುವಂತಹ ಪುರೋಹಿತರಿಗೆ ಅಶರೀರ ವಾಣಿ ಆಗತ್ತೆ, ರುಕ್ಮಿಣಿ ಅಲ್ಲಿರ್ಲಿ, ನನ್ನ ಮತ್ತು ರುಕ್ಮಿಣಿಯಕ್ಕಿಂತಲೂ ನನಗೆಷ್ಟು ರುಕ್ಮಿಣಿ ದೂರ ಇದ್ದಾಳೋ ಅವಳಿಗಿಂತಲೂ ಹತ್ರದಲ್ಲಿ ಕಾನ್ಹೋಪಾತ್ರಳನ್ನ ನನಗಿಡಿ ಅಂತ ವಿಠಲ ಹೇಳಿ ಪಕ್ಕದಲ್ಲೇ ಇಟ್ಕೊಳ್ತಾನೆ. ಈಗಲೂ ಪಾಂಡುರಂಗನ ವಿಠಲನ ದೇವಸ್ಥಾನದ ಒಳಗೆ ಈಗ ಒಣಗಿದ ಒಂದು ಮರ ಇದೆ ನೋಡಿರ್ಬಹುದು. ಬರಬೇಕಾದ್ರೆ ಒಂದು ಒಣಗಿದ ಮರ ಹೀಗೆ ಕಾಣಿಸುತ್ತೆ ವಿಠಲನ ಒಂದು ಮಂದಿರದ ಒಳಗೆ. ಅದು ಕಾನ್ಹೋಪಾತ್ರಳ ಸಮಾಧಿ ಇರುವಂತಹ ಜಾಗ. ಏನಕ್ಕೆ ಹೇಳದೆ ಅಂದ್ರೆ, ನಿನ್ನ ಜನ್ಮ ಹೇಗಾಗಿದೆ ಅನ್ನುವಂಥದ್ದು ಬೇಕಾಗಿಲ್ಲ, ನಿನ್ನ ಮನಸ್ಸಿನ ವೃತ್ತಿ ಯಾವ ಮಟ್ಟಕ್ಕೆ ಮೇಲೇರತ್ತೆ ಅನ್ನೋದೇ ಮುಖ್ಯ. ಬಲಿಚಕ್ರವರ್ತಿ ವಿರೋಚನನ ಮಗನು, ಆದರೆ ಆ ಬಲಿಚಕ್ರವರ್ತಿಯ ಒಂದು ಅಂತಃಕರಣ ಭಗವಂತನ ಮಯವಾಗಿತ್ತು. ದೊಡ್ಡ ದೊಡ್ಡ ಯಜ್ಞ ಯಾಗಾದಿಗಳನ್ನ ಮಾಡಿದ. ಹೀಗೆ ಆ ತ್ರಿಭುವನವನ್ನ ಆಳ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ, ಪರೀಕ್ಷಿತ ಮಹಾರಾಜ ಹೇಳ್ತೀನಿ ಕೇಳಪ್ಪ, ಬಲಿಚಕ್ರವರ್ತಿ ಇಂದ್ರನ ಸಿಂಹಾಸನದ ಮೇಲೆ ಕೂತಾಗ ದೇವತೆಗಳೆಲ್ಲರೂ ಕೂಡ ಸ್ವರ್ಗದಿಂದ ಪಲಾಯನ ಮಾಡಿ ಓಡಿ ಹೋಗಿ ಅಡುಕೊಂಡು ಬಿಟ್ರಂತೆ. ಏನ್ ಮಾಡ್ಬಿಟ್ರು? ಅಡುಗು ಬಿಟ್ರು. ಎಲ್ಲಾ ಕಡೆಗೂ ಎಲ್ಲಿದ್ದಾರೆ ಅನ್ನೋದೇ ಗೊತ್ತಿಲ್ಲ ದೇವತೆಗಳು. ಅಡುಗು ಬಿಟ್ರು, ಮುಚ್ಕೊಂಡು ಬಿಟ್ರು. ಆದ್ರೆ ಈ ವಿಷಯ ದೇವತೆಗಳ ತಾಯಿಯಾದ ಅದಿತಿಗೆ ಸಹಿಸಿಕೊಳ್ಳಕ್ಕಾಗ್ಲಿಲ್ಲ. ಯಾಕೆ? ಮಕ್ಕಳಿಗೆ ಈ ಪರಿಸ್ಥಿತಿ ಬಂದ್ಬಿಡುತ್ತೆ. ಛೇ ಛೇ, ನನ್ನ ಮಕ್ಕಳು ಮನೆಯಲ್ಲೂ ಇಲ್ಲದೆ ಇರುವ ಹಾಗೆ ಆಗೋಯ್ತೆ. ಮನೆಯನ್ನೂ ಇಲ್ಲದೆ ರಸ್ತೆಯಲ್ಲಿ ತಿರುಗುವ, ಯಾರಿಗೂ ಕಾಣದಂತೆ ತಿರುಗುವಂತಹ ಪರಿಸ್ಥಿತಿ ತಂದ್ಬಿಡುತ್ತೆ ಅಂದುಕೊಂಡು ಅದಿತಿಗೆ ಈ ಒಂದು ಏನೂ ತೋಚದೆ ಅತ್ಯಂತ ಸಂಕಟ ಪಟ್ಬಿಟ್ಲಂತೆ, ದುಃಖಿಸಿಬಿಟ್ಲು. ಹೃದಯ ತ್ರಿವಿಷ್ಟಪೇ ದೈತ್ಯೈಹಿ ಪರ್ಯತಪ್ಯತ್ ಅನಾಥವತ್. ಪರ್ಯತಪತಿ ಖುದ್ದು ಹೋಯ್ತಂತೆ ಅವಳ ಹೃದಯ, ದುಃಖಿಸುತ್ತಂತೆ. ಯಾಕೆ? ಮಕ್ಕಳಿಗೆ ಪರಿಸ್ಥಿತಿ ಬಂದ್ಬಿಡ್ತಲ್ಲ, ಮಕ್ಕಳಿಗೆ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅಂತ ಅತ್ಯಂತ ದುಃಖಿಸಿದವಳಾಗ್ತಾಳೆ. ಆಗ ಏನಾಯ್ತು ಅಂದ್ರೆ, ಏಕದಾ ಕಶ್ಯಪಸ್ತಸ್ಯಾಹ ಆಶ್ರಮಂ ಭಗವಾನಗಾತ್ ನಿರುತ್ಸವಂ ನಿರಾನಂದಂ ಸಮಾಧೇಹೇ ವಿರತಶ್ಚಿರಾತ್. ಬಹಳ ಕಾಲದ ಬಳಿಕ ಅದಿತಿಯ ಪತಿ ಕಶ್ಯಪ ಬ್ರಹ್ಮರು ಅದಿತಿಯ ಆಶ್ರಮಕ್ಕೆ ಬಂದಂಥವರಾದ್ರಂತೆ. ಆ ಬಂದಂಥವರಾಗಿ ಅವರು ಸಮಾಧಿಯಲ್ಲಿಯೇ ಯಾವಾಗಲೂ ಭಗವತ್ ಚಿಂತನದಲ್ಲಿಯೇ ಇರ್ತಾ ಇದ್ರು. ಸಮಾಧಿಯಿಂದ ಹೊರಗಡೆ ಬಂದು ಅಲ್ಲಿಗೆ ಆಶ್ರಮಕ್ಕೆ ಬರ್ತಾರೆ. ಆಶ್ರಮದಲ್ಲಿ ಬಂದು ನೋಡ್ತಾರೆ, ಅಲ್ಲಿ ನಿರುತ್ಸವಂ ನಿರಾನಂದಂ, ಆಶ್ರಮದಲ್ಲಿ ಒಂದು ಲವಲವಿಕೆ ಇರಲಿಲ್ಲ. ಆಶ್ರಮದಲ್ಲಿ ಯಾರ ಮುಖದಲ್ಲೂ ಕೂಡ ಒಂದು ಸಂತೋಷ ಇರಲಿಲ್ಲ, ಆನಂದ ಇರಲಿಲ್ಲ. ಮತ್ತು ಯಾರೂ ಕೂಡ ಒಂದು ಸಣ್ಣ ಅಲಂಕಾರವನ್ನೂ ಮಾಡಿಕೊಳ್ಳದೆ ಓಡಾಡ್ತಾ ಇದ್ರು. ಈ ಒಂದು ಸ್ಥಿತಿ, ಆಶ್ರಮದ ಪರಿಸ್ಥಿತಿಯನ್ನು ನೋಡಿದಂತಹ ಕಶ್ಯಪ ಬ್ರಹ್ಮರಿಗೆ ಮನಸ್ಸಿಗೆ ಖೇದ ಆಯ್ತಂತೆ. ಯಾಕೆ ಈ ತರಹ ಆಯಿತು, ಯಾಕೆ ಈ ತರಹ ಆಗಿದೆ ಅಂತ ಅಂದುಕೊಂಡು, ಸಪತ್ನೀಂ ದೀನವದನಾಂ ಕೃತಾಸನ ಪರಿಗ್ರಹ ಸಭಾಜಿತೋ ಯಥಾನ್ಯಾಯಂ ಇದಮಾಹ ಕುರುತ್ವಃ. ನೋಡಿ ಪರೀಕ್ಷಿತನೇ, ಆಗ ಅವರು ಅದಿತಿ ಬಂದು ನೋಡ್ತಾಳೆ. ನೋಡಿದಾಗ ಕಶ್ಯಪ ಬ್ರಹ್ಮರು ಬಂದಿದ್ದಾರೆ, ಅವರಿಗೆ ಕೈ ಮುಗಿದು ನಮಸ್ಕಾರವನ್ನು ಮಾಡ್ತಾಳೆ, ಒಳ್ಳೆಯ ಆಸನವನ್ನು ಕೊಡ್ತಾಳೆ. ಆಸನವನ್ನ ಕೊಟ್ಟಿದಂತಹ ಅವಳು ಅತ್ಯಂತ ಅದಿತಿ ಏನ್ ಮಾಡಿದ್ಲು, ವಿಧಿವತ್ತಾಗಿ ಅವರಿಗೆ ಪುರಸ್ಕಾರವನ್ನ ಮಾಡಿದ ಮೇಲೆ ಬಾಡಿದ ಮುಖವನ್ನ ನೋಡಿದ ನಂತರ ಕಶ್ಯಪ ಬ್ರಹ್ಮರು ಅದಿತಿಗೆ ಪ್ರಶ್ನೆಯನ್ನು ಮಾಡ್ತಾರೆ. ನೋಡಿ ಈ ಪ್ರಶ್ನೆಗಳು ಏನಿದೆ ಇಲ್ಲಿ, ನಾನು ಹೇಳ್ತಿರುವಂತಹ ಕಶ್ಯಪ ಬ್ರಹ್ಮರ ಪ್ರಶ್ನೆಗಳೇನಿದೆ, ನಮ್ಮ ಜೀವನದಲ್ಲಿ ನಿತ್ಯ ಅನುಷ್ಠಾನದಲ್ಲಿ ಇಟ್ಟುಕೊಳ್ಳಬೇಕಾಗಿರುವಂತಹ ಒಂದು ಪಾಠ. ಒಬ್ಬ ಗೃಹಸ್ಥನ ಮನೆ ಹೇಗಿರಬೇಕು, ಗೃಹಸ್ಥನ ಮನೆ ಯಾವ ರೀತಿ ಇದ್ದಾಗ ಭಗವಂತನು ಆ ಮನೆಯಲ್ಲಿ ಬಂದು ವಾಸ ಮಾಡ್ತಾನೆ, ಭಗವಂತನು ವಾಸ ಮಾಡ್ತಾನೆ, ಮತ್ತು ಒಬ್ಬ ಸದ್ ಗೃಹಸ್ಥನ ಚರ್ಯ ಏನು, ಅವನು ಯಾವ ರೀತಿ ನಡವಳಿಕೆಯನ್ನು ಇಟ್ಟುಕೊಳ್ಬೇಕು, ಅದನ್ನ ಮುಂದಿನ ಕಶ್ಯಪ ಬ್ರಹ್ಮರ ಮಾತಿನಲ್ಲಿ ತೀರ್ಮಾನ ಆಗುತ್ತೆ. ನಾನು ಯಾಕೆ ಈ ವಾಮನಾವತಾರದ ಕಥೆಯನ್ನೇ ವಿಸ್ತಾರವಾಗಿ ಹೇಳಬೇಕು ಅಂತ ಅಂದುಕೊಂಡೆ ಅಂದ್ರೆ,
ಈ ವಾಮನಾವತಾರದ ಕಥೆಯಲ್ಲಿ ನೀತಿ ಇದೆ, ಧರ್ಮವಿದೆ, ಕಥಾ ಇದೆ, ಭಕ್ತಿ ಇದೆ, ಭಗವಂತನ ಅವತಾರದ ಕಥೆ ಇದೆ, ಎಲ್ಲವೂ ಇದೆ ಇದರೊಳಗೆ. ನಿತ್ಯ ಲೋಕನೀತಿ ಇದೆ ಇದರೊಳಗೆ ಹೇಳ್ತಾರೆ ನೋಡಿ. ಪ್ರಶ್ನೆ ನೋಡಿ, ಆ ಮಾತು ನೋಡಿ ಎಷ್ಟು ಚೆನ್ನಾಗಿದೆ. ಅಪಿ ಅಭದ್ರಂ ನ ವಿಪ್ರಾಣ ಭದ್ರೇ ಲೋಕೆ ಅಧುನಾ ಆಗತಂ ನ ಧರ್ಮಸ್ಯ ನ ಲೋಕಸ್ಯ ಮೃತ್ಯೋಹೋ ಚಂದಾನುವರ್ತಿನಃ. ಕಶ್ಯಪರು ಕೇಳ್ತಾ ಇದ್ದಾರೆ, ಅಮ್ಮ ಅದಿತಿ, ನೀನು ಈ ಒಂದು ಸಮಯದಲ್ಲಿ ಈ ಜಗತ್ತಿನೊಳಗೆ ಯಾವುದೇ ಒಂದು ದೊಡ್ಡ ವಿಪತ್ತು ಬಂದಿಲ್ಲ ಅಲ್ವೇನಮ್ಮ? ನಾನು ಸಮಾಧಿಯಲ್ಲಿ ಇದ್ದುಬಿಟ್ಟಿದ್ದೆ. ಯಾವುದಾದ್ರೂ ಒಂದು ದೊಡ್ಡ ವಿಪತ್ತು ಜಗತ್ತಿಗೆ ಬಂದಿದೆಯಾ? ಧರ್ಮ ಪಾಲನೆ ಸರಿಯಾಗಿ ನಡೀತಾ ಇದೆ ತಾನೆ? ಮತ್ತಿನ್ನೇನು ಅಂದ್ರೆ ಆ ಮೃತ್ಯು ಏನಾದರೂ ಹೇಗೆ ಹೇಗೋ ಬರ್ತಾ ಇದ್ದಾನ ನೋಡಿ. ಹಿಂದೆ ಮೃತ್ಯು ಬರೋದಕ್ಕೂ ಕೂಡ ಒಂದು ನಿಯಮ ಇತ್ತಂತೆ. ಮೊದಲು ಮುತ್ತಜ್ಜನೇ ಹೋಗಬೇಕು, ಆಮೇಲೆ ಅಪ್ಪ ಹೋಗಬೇಕು, ಅಜ್ಜ ಹೋಗಬೇಕು, ಆಮೇಲೆ ಅಪ್ಪ ಹೋಗಬೇಕು, ಹೀಗೆ ಮೃತ್ಯುವೂ ಕೂಡ ಕ್ರಮವಾಗಿ ಬರ್ತಿದ್ದಂತೆ. ದೊಡ್ಡವರಿದಾರಪ್ಪ, ಚಿಕ್ಕವ್ರು ಹೋಗ್ಬಿಟ್ರು ಅಂತ ಆಗ್ತಿರ್ಲಿಲ್ವಂತೆ. ಯಾವಾಗ ನಮ್ಮ ಒಂದು ಅಧರ್ಮ ಅನ್ನೋದು ಅತಿ ಹೆಚ್ಚಾಯಿತು ಆಗ ಮೃತ್ಯುವು ಕೂಡ ಹೇಗೆ ಬೇಕಾದ್ರೂ ಬರೋಕ್ ಶುರು ಮಾಡುತ್ತಂತೆ. ರಾಮಾಯಣದಲ್ಲಿ ವಾಲ್ಮೀಕಿಗಳು ಬರೀತಾರೆ, ಸ್ಪಷ್ಟವಾಗಿ ಬರೀತಾರೆ, ಮೃತ್ಯುವೂ ಕೂಡ ಕ್ರಮವಾಗಿ ಬರುತ್ತಿತ್ತು. ರಾಮನ ಕಾಲದಲ್ಲಿ ಎಲ್ಲಾ ಮರಗಳು ಎಲ್ಲಾ ಹೂವುಗಳು ಕೂಡ ಪರಿಪೂರ್ಣವಾಗಿ ಸದಾಕಾಲವೂ ಕೂಡ ಅರಳಿದಂಥವು ಫಲವೃಕ್ಷಗಳಾಗ್ತಿತ್ತಂತೆ. ಒಂದೇ ಒಬ್ಬರ ಮನೆಯಲ್ಲಿ ಎಲ್ಲೂ ಕೂಡ ಒಬ್ಬ ಕಳ್ಳ ಕಾಕರ ಕಾಟ ಇರಲಿಲ್ವಂತೆ. ಮೃತ್ಯುವೂ ಕೂಡ ಕ್ರಮವಾಗಿ ಬರ್ತಿದ್ದಂತೆ. ರಾಮನ ಒಬ್ಬಳೇ ಒಬ್ಬಳು ಗಂಡ ಕಳೆದುಕೊಂಡಂತಹ ವಿಧವೆಯೂ ಇರಲಿಲ್ವಂತೆ. ಆ ರೀತಿಯಾಗಿ ಆ ರಾಮನ ಕಾಲದಲ್ಲಿ ಧರ್ಮ ಅನ್ನೋದು ನೆಲೆ ನಿಂತಿತ್ತು ಅಂತ ಹೇಳ್ತಾರೆ. ಕಶ್ಯಪರ ಮಾತು ನೋಡಿ ಅದಿತಿ ಹತ್ರ, ಅಪಿ ಅಭದ್ರ ನೋಡಿ, ಆ ಮಾತು ಇದೆಯಲ್ಲ ಹೆಂಡತಿ ಹತ್ರ ತುಂಬಾ ದಿನದ ನಂತರ ಬಂದಂತಹ ಮಾತು, ಅಮ್ಮ ಆ ಶಬ್ದ ಆ ಟೋನ್ ನೋಡಿ ಎಷ್ಟು ಚೆನ್ನಾಗಿದೆ. ಅಪಿವಾ ಕುಶಲಂ ಕಿಂಚಿತ್ ಗೃಹೇಶು ಗೃಹ ಮೇಧಿನಿ ಧರ್ಮಸ್ಯ ಅರ್ಥಸ್ಯ ಕಾಮಸ್ಯ ಯತ್ರ ಯೋಗೋ ಹಿಯೋ ಅಯೋಗಿನಾ. ಪ್ರಿಯೆ ಮತ್ತಿನ್ನೇನಪ್ಪ ಅಂದ್ರೆ, ಗೃಹಸ್ಥಾಶ್ರಮ ಅಂದ್ರೆ ಏನ್ ಅನ್ಕೊಂಡಿದೀಯಾ ಅಂದ್ರೆ, ಯೋಗಾಭ್ಯಾಸವನ್ನ ಮಾಡದಿರುವವರಿಗೂ ಕೂಡ ಯೋಗಾಭ್ಯಾಸದ ಫಲವನ್ನ ಕೊಡುವಂಥದ್ದು ಗೃಹಸ್ಥಾಶ್ರಮ. ಅಂದ್ರೆ ಅರ್ಥ ಏನು, ಯೋಗಾಭ್ಯಾಸ ಮಾಡಬೇಕು ಅಂತ ಅಂದಾಗ ನಮ್ಮೆಲ್ಲರಿಗೂ ಕೂಡ ಸಮಯವೂ ಇರಬೇಕು, ಸಮಯ ಇರಬೇಕು, ಅದಕ್ಕೋಸ್ಕರ ಒಂದಷ್ಟು ಸಮಯವನ್ನು ಎತ್ತಿಡಬೇಕು. ಗೃಹಸ್ಥನು ನೀನು ಆದ ಮೇಲೆ ಎಲ್ಲಿಂದ ಸಮಯ? ಅತಿಥಿ ಅಭ್ಯಾಗತರ ಸೇವೆಯೇ ಪ್ರಥಮ ಒಂದು ಉತ್ತಮ ಪ್ರಥಮವಾದಂತಹ ಒಂದು ಕರ್ತವ್ಯ. ಮನೆಯನ್ನು ನೋಡಿಕೊಳ್ಬೇಕು, ಎಲ್ಲರನ್ನೂ ಕಾಣಬೇಕು, ಯಜ್ಞ ಯಾಗಾದಿಗಳನ್ನು ಮಾಡಬೇಕು, ಧರ್ಮಾಚರಣೆಯನ್ನು ಮಾಡಬೇಕು. ಬ್ರಹ್ಮಚಾರಿಗಳಿಗೆ, ವಾನಪ್ರಸ್ಥರಿಗೆ, ಸನ್ಯಾಸಿಗಳಿಗೆ ಆಶ್ರಯ ಸ್ಥಾನ ಗೃಹಸ್ಥಾಶ್ರಮ. ಅವರು ಯಾರಿಗೂ ಕೂಡ ಸ್ವತಃ ಅಡಿಗೆ ಮಾಡಿ ತಿನ್ನುವಂತಹ ಭಾವ ಇಲ್ಲ. ಎಲ್ಲರೂ ಕೂಡ ಗೃಹಸ್ಥರ ಮನೆಗೆ ಬಂದು ಕೇಳ್ತಾರೆ, ಭವತಿ ಭಿಕ್ಷಾಂ ದೇಹಿ, ನಾರಾಯಣ ನಾರಾಯಣ ನಾರಾಯಣ. ಬ್ರಹ್ಮಚಾರಿಗಳಾದ್ರೂ ಕೊಡಿ ಅಂತ ಕೇಳುವಂತಹ ನಿಯಮ ಇದೆ, ಆದರೆ ಸನ್ಯಾಸಿಗೆ ಬರೀ ನಾರಾಯಣ ಶಬ್ದ ಮಾತ್ರ. ಅದನ್ನು ಕೇಳಿ ನಾವು ಹೋಗಿ ನಿಂತುಕೊಂಡು ಕೊಡಬೇಕು ನೋಡಿ. ಆ ರೀತಿಯಾದಾಗ ಯೋಗದ ಫಲವನ್ನು ಕೊಡುವಂಥದ್ದಪ್ಪ ಈ ಗೃಹಸ್ಥಾಶ್ರಮದಲ್ಲಿ. ಏನು ಧರ್ಮ ಅರ್ಥ ಕಾಮ ಇವ್ಯಾವುದೂ ಕೂಡ ಎಲ್ಲವೂ ಕೂಡ ಅದರ ಧರ್ಮದ ಆಚರಣೆಯಲ್ಲಿದ್ದರೆ ಸಾಕು, ನಮಗೆ ಧರ್ಮಾರ್ಥಗಳ ಒಂದು ಫಲವು ನಮಗೆ ಸಿಗುವಂಥದ್ದಾಗತ್ತೆ. ಆದ್ದರಿಂದ ಯಾವುದೇ ಒಂದು ವಿಘ್ನಗಳು ಇಲ್ವಲ್ಲಮ್ಮ ಈ ಗೃಹಸ್ಥಾಶ್ರಮದಲ್ಲಿ, ನೀನು ಏನಾದ್ರು ವಿಘ್ನ ಉಂಟಾಗ್ಬಿಡ್ತಾ ಯಾಕೆ ನೀನು ದುಃಖಿಸ್ತಾ ಇದೀಯಾ? ಅಷ್ಟೇ ಅಲ್ಲ, ಮುಂದೆ ಹೇಳ್ತಾನೆ, ಅಪಿವಾ ಅತಿಥಯ ಅಭ್ಯೇತ್ಯ ಕುಟುಂಬ ಆಸಕ್ತಯ ತ್ವಯ ಗೃಹಾತ್ ಅಪೂಜಿತ ಯಾತಃ ಪ್ರತ್ಯುತ್ಥಾನೇನ ವಾಕ್ವಚಿತ್. ಈ ಒಂದು ಶ್ಲೋಕವನ್ನ ನಾವೆಲ್ಲರೂ ನೆನಪಿಟ್ಕೋಬೇಕು, ಎಲ್ಲರೂ ನೆನಪಿಟ್ಕೋಬೇಕು. ಎಷ್ಟು ದೊಡ್ಡ ಧರ್ಮ ಗೊತ್ತಾ ಇದು ಅಲ್ಲಮ್ಮ. ನೀನು ಯಾವಾಗಾದರೂ ಮನೆಯ ಕೆಲಸದ ಒಳಗೆ ಮಗ್ನಳಾದಾಗ ಪ್ರಪಂಚದ ಆಲೋಚನೆಯನ್ನ ಬಿಟ್ಟು ಪೂರ್ತಿಯಾಗಿ ಮನೆಯ ಕೆಲಸವನ್ನ ನೀನು ಮಾಡಬೇಕಾದ್ರೆ
ಯಾರಾದರೂ ಮನೆ ಬಾಗಿಲಿಗೆ ಬಂದು ಸತ್ಕಾರವನ್ನ ಮಾಡಿಸಿಕೊಳ್ಳದೆ ಹಾಗೆ ಹೋಗ್ಬಿಟ್ರ ಅಮ್ಮ, ಅವರನ್ನ ಗಮನಿಸಲಿಲ್ವಾ ನೀನು? ಮನೆ ಬಾಗಿಲಿಗೆ ಬಂದು ನಿಂತರೂ ಕೂಡ ಅವರನ್ನು ನೀನು ಗಮನಿಸದೆ ಹಾಗೆ ಹೋಗ್ಬಿಟ್ರಮ್ಮ, ನಿರಾಶರಾಗಿ ಹೊರಟು ಬಿಟ್ರಮ್ಮ. ಅಯ್ಯೋ ಅವ್ರು ಬಂದು ಹಾಗೆ ಹೋಗ್ಬಿಟ್ರೆ ಅಂತ ಅಂದುಕೊಂಡು ಅದಕ್ಕೇನಾದ್ರೂ ದುಃಖಿಸ್ತಾ ಇದೀಯಮ್ಮ, ಅದಕ್ಕೇನಾದ್ರೂ ದುಃಖಿಸ್ತಾ ಇದೀಯಪ್ಪ? ಯಾಕೆ? ಗೃಹೇಶು ಯೇಷು ಅತಿಥಯ ನಾರ್ಚಿತಾಹ ಸಲೀಲೈರಪಿ ಯದಿ ನಿರ್ಯಾಂತಿತೇ ನೂನಂ ಫೇರು ರಾಜ ಗೃಹೋಪಮಾಹ. ಯಾವ ಮನೆಗಳಲ್ಲಿ ಬಂದಿರುವಂತಹ ಅತಿಥಿಗಳಿಗೆ ನೀರಿನಿಂದಲಾದರೂ ಸತ್ಕಾರವನ್ನ ಮಾಡುವುದಿಲ್ಲವೋ, ಅವರಿಗೇನ್ ತಿನ್ನಕ್ ಇದನ್ ಕೊಡಿ ಅದನ್ ಕೊಡಿ ಅಲ್ಲ, ಬಂದಂಥವ್ರಿಗೆ ಒಂದು ಲೋಟ ನೀರನ್ನೂ ಕೊಡದೆ ನೀವು ಆ ಮನೆಯಿಂದ ಅತಿಥಿಗಳನ್ನ ನಾವು ಕಳಿಸಿದಂಥವರಾದರೆ ಆ ಒಂದು ಮನೆ ನಿರಾಶರಾಗಿ ಅವ್ರು ಹೋಗ್ಬಿಟ್ರೆ ಆ ಮನೆ ದುಷ್ಟ ಪ್ರಾಣಿಗಳು ವಾಸ ಮಾಡುತ್ತಿರುವಂತಹ ಮನೆ ಅಂತ ಭಾವಿಸಬೇಕು. ಅದು ಮನುಷ್ಯರಲ್ಲ, ಅದು ನರಿಗಳು ವಾಸ ಮಾಡುವಂತಹ ಮನೆಗೆ ಸಮ. ಹೇಳ್ತಾರೆ ಒಂದು ಮಾತನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ, ಯಾವುದೇ ಒಬ್ಬ ಸದ್ಗೃಹಸ್ಥನ ಮನೆಯಲ್ಲಿ ಈ ನಾಲ್ಕು ಯಾವತ್ತೂ ಕೂಡ ಇರಬೇಕಂತ. ಈ ನಾಲ್ಕು ಯಾವತ್ತು? ವಾಕ್ ಚತುರ್ಥೀಚ ಸೂನೃತ. ಏನು? ತೃಣಾನಿ ಭೂಮಿ ರುದಕಂ ವಾಕ್ ಚತುರ್ಥೀಚ ಸೂನೃತ ಪಂಚಯಿತಾನಿ ನೋಚ್ಛಿದ್ಯಂತೆ. ಅಲ್ಲಿ ಹೇಳ್ತಾರೆ ಸುಭಾಷಿತದಲ್ಲಿ, ಮನೆಗೆ ಬಂದಂಥವರಿಗೆ ಏನ್ ಮಾಡಬೇಕು? ಮೊದಲಿಗೆ ಬನ್ನಿ ಅಂತ ಕರೆಯುವಂತಹ ಬುದ್ಧಿ ಇರಬೇಕು. ಬಂದಂಥವರಿಗೆ ಒಂದು ಭೂಮಿಯನ್ನ ತೋರಿಸ್ಬೇಕು, ಕುಳಿತುಕೊಳ್ಳಿ, ಕುಡಿಯುವುದಕ್ಕೊಂದು ನೀರು ಕೊಡಬೇಕು, ಒಳ್ಳೆಯ ರೀತಿಯಾಗಿ ಮಾತನಾಡಬೇಕು, ಬಂದಂತಹ ಉದ್ದೇಶವನ್ನ ಕೇಳಬೇಕು. ಇಷ್ಟು ಮಾಡೋದ್ರೊಳಗೆ ನಮಗೆ ಏನು ಖರ್ಚಾಗತ್ತಪ್ಪ? ಏನು ಖರ್ಚಾಗತ್ತೆ? ಏನೂ ಖರ್ಚಾಗೋದಿಲ್ಲ ನಮಗೆ. ಅವ್ರು ಏನ್ ಕೇಳಿದ್ರು ಕೂಡ ಆಮೇಲೆ ಇಲ್ಲ ಅಂತ ಹೇಳಿ ಪರವಾಗಿಲ್ಲ, ಇಲ್ಲಪ್ಪ ನಮ್ಮ ಹತ್ರ ಇಲ್ಲ ಅಂತಾನೆ ಹೇಳಿ. ಅವ್ರು ಬಂದ್ಬಿಟ್ರೆ ಏನೋ ತಗೊಂಡು ಹೋಗ್ಬಿಡ್ತಾರೆ, ಕೊಡ್ಬೇಕಾಗಿಲ್ಲ ನೀವು. ಆದರೆ ಅವರಿಗೆ ಬಂದಾಗ ಮನೆ ಬಾಗಿಲಿಗೆ ನಿಂತಾಗ ಇಷ್ಟನ್ನ ಮಾಡದೆ ಕಳಿಸಬಾರದು. ಇದು ಆಗ ಆ ಮನೆ ಆ ಅತಿಥಿ ಏನಾದರೂ ಬಂದು ಹಾಗೆ ಅವಮಾನ ಪೂರ್ವಕವಾಗಿ ಹೋಗ್ಬಿಟ್ಟ ಅಂದ್ರೆ ಇಡೀ ಮನೆಯಲ್ಲಿರುವಂತಹ ಪುಣ್ಯದ ಗಂಟನ್ನ ಅತಿಥಿ ತೆಗೆದುಕೊಂಡು ಹೋಗ್ತಾನಂತ. ಯಮನು ನಚಿಕೇತನಿಗೆ ಆ ಮೂರು ವರ ಕೊಡಲು ಕಾರಣವೂ ಇದೆ. ನಚಿಕೇತನು ಯಮನ ಬಾಗಿಲಿಗೆ ಹೋದಾಗ ಯಮನು ಪ್ರವಾಸದಲ್ಲಿ ಇರ್ತಾನೆ. ಮೂರು ದಿನಗಳು ಅನ್ನ ಆಹಾರವನ್ನ ಸ್ವೀಕರಿಸದೆ ನಚಿಕೇತನು ಯಮನ ಒಂದು ಬಾಗಿಲ ಮುಂದೆ ನಿಂತಿರ್ತಾನೆ. ಆಗ ಬಂದ ತಕ್ಷಣ ಯಮ ಏನು ಹೇಳ್ತಾನೆ? ಅಪ್ಪ ನೀನು ನನ್ನ ಮನೆಯ ಬಾಗಿಲಿಗೆ ಬಂದು ಮೂರು ದಿನಗಳು ಇದೀಯ, ಅದಕ್ಕೆ ನಿನಗೆ ಮೂರು ವರ ಕೊಟ್ಟಿದ್ದೀನಿ, ತೆಗೆದುಕೋ. ಯಾಕೆ? ಅತಿಥಿ ಅನ್ನುವಂಥವನು ವಿಷ್ಣುವಿನ ರೂಪದಿಂದ ಮನೆಗೆ ಬರ್ತಾನೆ ಅಂತ. ಯಾಕೆ ನಾವು ಮಾತೃ ಪಿತೃ ಆಚಾರ್ಯ ಅಂತ ಹೇಳಿದ ಮೇಲೆ ಅತಿಥಿ ದೇವೋಭವ ಅಂತ ಯಾಕೆ ಹೇಳಿದ್ವಿ? ಅವನು ಹಾಗೇ ಬರುವವನಲ್ಲ, ಭಗವಂತನ ವಿಷ್ಣುವಿನ ಅಂಶದಿಂದ ಮನೆಗೆ ಬರ್ತಾನೆ. ನಾವು ಈ ವಾಮನಾವತಾರದ ಈ ಕಥೆಯೊಳಗೆ ನಾವು ಒಂದು ಗಂಟೆ ಅಥವಾ ಒಂದೂವರೆ ಗಂಟೆಯಲ್ಲಿ ಮುಗಿಸ್ಬೇಕು ಅಂತ ಅಂದುಕೊಂಡು ಬಿಟ್ರೆ ಈ ಧರ್ಮ ಸೂಕ್ಷ್ಮಗಳೆಲ್ಲ ಬಿಟ್ಟು ಹೋಗ್ಬಿಡತ್ತೆ. ಆ ನಂತರ ಏನಾಯ್ತು? ಅಪಿ ಅಗ್ನಯಸ್ತು ವೇಲಾಯಾಂ ನಹುತ ಹವಿಷಾಸತಿ ತಯೋದ್ವಿಗ್ನಧಿಯ ಭದ್ರೆ ಪ್ರೋಷಿತೆ ಬರಿಹಿಕರಿಜಿತ್. ಪ್ರಿಯೇ, ನಾನು ತಪಸ್ಸಿಗೆ ಹೊರಟು ಹೋದಾಗ ನೀನು ಕಳವಳಗೊಂಡಂತಹ ಮನಸ್ಸಿನಿಂದ ಕೂಡಿದವಳಾಗಿ ಯಾವುದೋ ಒಂದು ಆಲೋಚನೆಯಲ್ಲಿ ಇರುವವಳಾಗಿ ಆಯಾ ಸಮಯಕ್ಕೆ ಆಯಾ ಕಾಲಕ್ಕೆ ಅಗ್ನಿಯ ಸೇವೆಯನ್ನ ಮಾಡುವುದನ್ನೇನಾದ್ರು ಮರೆತು ಬಿಟ್ಟಿಯಾ? ಅಂದ್ರೆ ಒಬ್ಬ ಗೃಹಸ್ಥನು ತಾನು ಎಲ್ಲಿಗೆ ಹೋದರೂ ಕೂಡ ಆ ಅಗ್ನಿಹೋತ್ರ ಶಾಲೆಯಲ್ಲಿ ಇರುವಂತಹ ಅಗ್ನಿಯನ್ನ ಕಾಪಾಡುವುದು ಆ ಗೃಹಿಣಿಯ ಧರ್ಮ ಆಗಿರುತ್ತೆ. ಅವಳೊಬ್ಬಳಿದ್ರೆ ಸಾಕು, ಅಗ್ನಿಹೋತ್ರ ನಿರಂತರವಾಗಿ ನಡೀತಿರುತ್ತೆ. ಗೃಹಿಣಿ ಹೊರಟೋದ್ಲು ಅಂದ್ರೆ ಅಗ್ನಿ ಜೊತೆಗೆ ಹೋಗ್ಬೇಕು ಅವಳು.
ಅವಳು ಹೋದ್ರು ಅಂದ್ರೆ ಅಗ್ನಿಹೋತ್ರ ಶಾಲೆಯಲ್ಲಿ ಅಗ್ನಿ ಇರಲ್ಲ. ಅದಕ್ಕೆ ಆ ಅಗ್ನಿಗೆ ಹೆಸರು. ಮದುವೆಯೊಳಗೆ ನಾವು ಯಜ್ಞೇಶ್ವರನನ್ನ ಏನ್ ಕೊಡ್ತೀವಿ, ಅವಳು ಕೇವಲ ಹೆಣ್ಣು ಮಗಳಲ್ಲ ನಮಗೆ ಬರುವಂತ ಜೊತೆಗೆ ಗಾರ್ಹಪತ್ಯ ಅಗ್ನಿ ನಮ್ಮ ಜೊತೆಗೆ ಬರುವವಳವಳು. ಯಾಕೆ ನಮ್ಮ ಹಿರಿಕರೆಲ್ಲರೂ ಹೇಳ್ತಿದ್ರು, ಏ ಆಕಿನ ದುಃಖಿಸ್ಬೇಡ ಕಣ, ಆಕಿ ಕಣ್ಣೀರ್ ಹಾಕಿಸ್ಬೇಡ, ಆಕಿಗೆ ನೋವು ಮಾಡಬೇಡ. ಯಾಕೆ ಹೇಳ್ತಾ ಇದ್ರು, ನಮ್ಮ ಭಾರತ ಭೂಮಿ ಅತ್ಯಂತ ಪವಿತ್ರತಮವಾಗಿರುವಂಥದ್ದು ಒಂದೂ ಕಾರಣ ಏನು ಅಂದ್ರೆ, ನಾವು ನಮ್ಮನೆಗೆ ಬಂದಂತಹ ಹೆಣ್ಣು ಮಗಳನ್ನಾಗಲಿ ನಮ್ಮ ಮನೆಯ ಹೆಣ್ಣು ಮಕ್ಕಳನ್ನಾಗಲಿ ಅತ್ಯಂತ ಗೌರವಯುತವಾಗಿ ಕಾಣ್ತೇವೆ. ಅದಕ್ಕೆ ಈಗಲೂ ಕೊಡಿ ನೋಡಿ, ನಮ್ಮ ಮಗಳನ್ನೂ ಕೂಡ ನಾನು ಬಾರೇ ಹೋಗಿ ಕರೆಯಲ್ಲ, ನಾವು ಕರಿತೀವ, ಅಮ್ಮ ಬಾರಮ್ಮ, ಪುಟಕ ಬಾ, ಏ ಹೋಗೆ ಬಾರೆ, ಯಾರು ಕರಿತೀವಿ ನಾವು? ನನ್ನ ಮಗಳವಳು ನನ್ನ ಜೊತೆಗಿರ್ತಾಳೆ, ಆಕಿನೂ ನಾವು ಕರೆಯೋದಿಲ್ಲ. ಆದ್ರಿಂದ ಮುಂದೆ ಹೇಳ್ತಾಳೆ, ಯತ್ ಪೂಜೆಯ ಕಾಮದುಘಾನ್ ಯಾತಿ ಲೋಕಾನ್ ಗೃಹಾನ್ವಿತಃ ಬ್ರಾಹ್ಮಣೋ ಅಗ್ನಿಶ್ಚ ವೈ ವಿಷ್ಣೋಹೋ ಸರ್ವ ದೇವಾತ್ಮನೋ ಮುಖಂ. ಅಷ್ಟೇ ಅಲ್ಲಪ್ಪ, ಏನು ನಿನ್ನ ಒಂದು ಮಕ್ಕಳು ಇಷ್ಟೆಲ್ಲ ಒಂದು ಸರ್ವ ದೇವಮಯವಾದಂತಹ ಭಗವಂತನಿಗೆ, ಸರ್ವ ದೇವಮಯನಾದಂತಹ ಭಗವಂತನಿಗೆ ಅಗ್ನಿ ಮತ್ತು ಋಷಿ ಮುನಿಗಳು ಇವರೆಲ್ಲರೂ ಕೂಡ ಏನು ಅಂದ್ರೆ ಅತ್ಯಂತ ಮುಖಪ್ರಾಯರಾಗಿರ್ತಾರಪ್ಪ. ಆ ಗೃಹಸ್ಥನಾದಂತಹ ಒಬ್ಬ ಮನುಷ್ಯನು ಬಂದಂತಹ ಅತಿಥಿಗಳನ್ನ ಮನೆಯಲ್ಲಿ ಯಜ್ಞೇಶ್ವರನನ್ನ ಆರಾಧನೆ ಮಾಡಲೇಬೇಕು, ಆರಾಧನೆ ಮಾಡಲೇಬೇಕು. ಆದ್ದರಿಂದ ಇಷ್ಟೆಲ್ಲ ಕೇಳಿದ್ಮೇಲೆ ಒಂದು ಪ್ರಶ್ನೆಯನ್ನ ಕೇಳ್ತಾನೆ, ಅಪಿ ಸರ್ವೇ ಕುಶಲಿನಃ ತವ ಪುತ್ರಾಃ ಮನಸ್ವಿನಿ ಲಕ್ಷಯೇ ಅಸ್ವಸ್ಥಮಾತ್ಮಾನಂ ಭವತ್ಯಾ ಲಕ್ಷಣೈರಹಂ. ಮನಸ್ವಿನಿಯೇ, ಸಂಬೋಧನೆ ನೋಡಿ, ನಾವು ಮನೆಯೊಳಗೆ ಕರಿಬೇಕು ಏಯ್ ಏಯ್ ಅಂತ ಕರಿತೀವಿ. ಒಂದು ಕಡೆಗೆ ಕಶ್ಯಪ ಬ್ರಹ್ಮರು ಏಯ್ ಓ ಏನ್ ಕರೆದ, ಮನಸ್ವಿನಿ ಪ್ರಿಯೇ ಸುಭಗೇ. ಆ ಸಂಬೋಧನೆ ನೋಡಿ ಎಷ್ಟು ಚಂದ ಮಾಡ್ತಾರೆ. ಇದನ್ನೆಲ್ಲ ನಾವು ಕಲ್ತ್ಕೋಬೇಕು. ಯಾಕೆ ಹೇಳ್ತಿದ್ದಾರೆ, ಮನಸ್ವಿನಿಯೇ ನಿನ್ನ ಮಕ್ಕಳೆಲ್ಲರೂ ಕೂಡ ಕುಶಲವಾಗಿದ್ದಾರ, ನಿನ್ನ ಮುಖ ಲಕ್ಷಣವನ್ನ ನೋಡಿದಾಗ ತುಂಬಾ ಅಸ್ವಸ್ಥಳಾಗಿದೀಯಾ ಅಂತ ಅನ್ನಿಸ್ತಾ ಇದೆ, ಯಾಕೋ ದುಃಖಿಸ್ತಾ ಇದೀಯಾ ಅಂತ ಅನ್ನಿಸ್ತಾ ಇದೆ. ಆದ್ದರಿಂದ ನನಗೆ ಅದನ್ನ ನಾನು ಗಮನಿಸ್ತಿದ್ದೀನಿ, ಏನಾಯ್ತು ಅಂತ ಹೇಳಮ್ಮ. ನೋಡಿ, ತಪಸ್ಸಿನಿಂದ ಬಂದಂತಹ ಕಶ್ಯಪ ಬ್ರಹ್ಮರು ಕೇವಲ ಆಶ್ರಮದ ಸ್ಥಿತಿ ಹಾಗೂ ಅದಿತಿಯ ಮುಖಭಾವವನ್ನ ನೋಡಿ ಇಷ್ಟು ಪ್ರಶ್ನೆಗಳನ್ನ ಕೇಳುದು. ಆಗ ಅದಿತಿ ಹೇಳ್ತಾಳೆ, ಅದಿತಿರುವಾಚ ಭದ್ರಂ ನಿಜಗವಾನ್ ಬ್ರಹ್ಮನ್ ಧರ್ಮಸ್ಯ ಅಸ್ಯ ಜನಸ್ಯ ಚ ತ್ರಿವರ್ಗಸ್ಯ ಪರಂ ಕ್ಷೇತ್ರಂ ಗೃಹಮೇಧೀನ್ ಗೃಹಾಯಿಮೇ. ಪೂಜ್ಯರಾದಂಥವರೇ, ಆರ್ಯರೇ, ನಾವುಗಳು ಋಷಿ ಮುನಿಗಳು, ಗೋವುಗಳು, ಧರ್ಮ ಇವೆಲ್ಲವೂ ಕೂಡ ನಿಮ್ಮ ಸೇವಕಿಯಾದಂತಹ ನಾನು ಎಲ್ಲರೂ ಕೂಡ ಕುಶಲಿಗಳಾಗಿದ್ದೇವೆ. ನೀವು ಹೇಳಿದಂತಹ ಗೃಹಸ್ಥಾಶ್ರಮದಲ್ಲಿ ಇರುವಂತಹ ನನಗೆ ಧರ್ಮ ಅರ್ಥ ಕಾಮ ಇವ್ಯಾವುದೂ ಕೂಡ ನಿಮ್ಮ ಈ ಆಶ್ರಮದಲ್ಲಿ ವಿಚ್ಛಿತ್ತಿ ಆಗೋದು ಉಂಟೆ? ಇದು ಯಾರ ಆಶ್ರಮ? ಇದು ಕಶ್ಯಪ ಬ್ರಹ್ಮರ ಆಶ್ರಮ. ಈ ಆಶ್ರಮಕ್ಕೆ ಬಂದಂಥವರು ಯಾರಾದರೂ ಕೂಡ ಹಾಗೆಯೇ ಹೋಗುವುದು ಅನ್ನೋದು ಉಂಟೆ? ಖಂಡಿತ ಇಲ್ಲ. ಅಷ್ಟೇ ಇಲ್ಲ, ಅಗ್ನಯ ಅತಿಥಯ ಭೃತ್ಯಾಹ ಭಿಕ್ಷವಾಹ ಏಚ ಲಿಪ್ಸವ ಸರ್ವಂ ಭಗವತೋ ಬ್ರಹ್ಮನ್ ಅನುಧ್ಯಾನನ್ನ ಅನುಧ್ಯಾನನ್ನ ರಿಷ್ಯತಿ. ಪ್ರಭೋ, ನಿಮ್ಮ ನಿರಂತರವಾದಂತಹ ಸ್ಮರಣೆಯಿಂದ, ನಿಮ್ಮ ಆಶೀರ್ವಾದದಿಂದ ಅಗ್ನಿ, ಅತಿಥಿಗಳು, ಸೇವಕರು, ಭಿಕ್ಷುಕರು, ಯಾಚಕರು, ಅವನು ಕೇಳಿದ್ದಿಬ್ರೆ ಋಷಿ ಮುನಿಗಳು, ಬ್ರಾಹ್ಮಣರು ಅಥವಾ ಅಗ್ನಿ ಅಂತ ಇವಳು ಹೇಳ್ತಾ ಇದ್ದಾಳು ಅದಿತಿ. ಕೇವಲ ಅಷ್ಟಷ್ಟೇ ಅಲ್ಲ, ಭಿಕ್ಷುಕರು ಯಾಚಕರು ಕೂಡ ತೃಪ್ತಿಗೊಂಡು ನಿಮ್ಮ ಮನೆಯಿಂದ ಹೋಗಿದ್ದಾರೆ. ಒಮ್ಮೆ ನಮ್ಮ ಮನೆಗೆ ಯಾರಾದರೊಬ್ಬರು ಬಂದಂಥವರಾದರೆ ಅವರ ಹೃದಯದಲ್ಲಿರುವ ಇಚ್ಛೆಯನ್ನ ನಾವು ಮೊದಲು ಕೇಳಬೇಕಂತ, ಯಾವ ಉದ್ದೇಶಕ್ಕೆ ಬಂದಿದೀಯಪ್ಪ ಅಂತ. ಅದು ನಮ್ಮ ಕೈಯಲ್ಲಿ ಆಗುವಂಥದ್ದಾದರೆ ನಾವುಗಳು ಮಾಡಬೇಕು. ಯಾಕಂದ್ರೆ ಗೃಹಸ್ಥಾಶ್ರಮದಲ್ಲಿ ಇರುವಂಥವರಿಗೆ ಬಹಳಷ್ಟು ಆಲೋಚನೆಗಳು ಎಲ್ಲವೂ ಕೂಡ ಇರುತ್ತೆ. ಕೇವಲ ಇದು
ಅತಿಥಿ ಅಭ್ಯಾಗತರ ಸೇವೆಯು ಧರ್ಮವಾದರೂ ಕೂಡ ತನ್ನ ಕುಟುಂಬ ನಿರ್ವಹಣೆಯೂ ಕೂಡ ಕರ್ತವ್ಯವಾಗುತ್ತೆ. ತನ್ನ ಕುಟುಂಬ ನಿರ್ವಹಣೆಯೂ ಕೂಡ ಕರ್ತವ್ಯವಾಗುತ್ತೆ. ಇದೇ ಭಾಗವತದ 9ನೆಯ ಸ್ಕಂದದಲ್ಲಿ ರಂತಿದೇವನ ಕಥೆ ಬರುತ್ತೆ. ರಂತಿದೇವನ ಕಥೆ ಬರುತ್ತೆ. ಕೇವಲ 17 ಶ್ಲೋಕಗಳು ಅಷ್ಟೇ ಇರುವುದು ರಂತಿದೇವನ ಕಥೆ. 17 ಶ್ಲೋಕಗಳು. ಆ ಕಥೆಯನ್ನ ಕೇಳಬೇಕು. ಆ ರಂತಿದೇವನು ಅಷ್ಟು ಚಿಕ್ಕದಾದ ಚರಿತ್ರೆಯಾದರೂ ಕೂಡ ಅವನ ತ್ಯಾಗ ಗುಣಕ್ಕೆ ರಂತಿದೇವ ಎಲ್ಲಿ ನಿಂತುಕೊಳ್ತಾನೆ ಗೊತ್ತಾ? ಪ್ರಹ್ಲಾದ, ಧ್ರುವ, ಗಜೇಂದ್ರ, ಸುಧಾಮ ಅವರ ಸಾಲಿನಲ್ಲಿ ಬಂದು ನಿಂತು ಬಿಡ್ತಾನೆ. ಅಂತಹ ತ್ಯಾಗ ಗುಣವನ್ನ ತನ್ನ ಹೃದಯದಲ್ಲಿ ಇಟ್ಟುಕೊಂಡಂಥವನು, ಆಚರಣೆಯನ್ನ ಮಾಡಿದವನು, ಭಗವಂತ ಪ್ರತ್ಯಕ್ಷನಾಗಿ ರಂತಿದೇವ ತೃಪ್ತನಾಗಿದ್ದೀನಿ ಕಣೋ, ನಿನಗೇನು ಬೇಕಾದ್ರೂ ಕೇಳೋ ಅಂತ ಹೇಳಿದ್ರೆ ರಂತಿದೇವ ಏನ್ ಕೇಳ್ತಾನೆ ಗೊತ್ತಾ? ಭಗವಂತ, ನೀ ನನಗೆ ವರವನ್ನ ಕೊಡುವುದಾದರೆ ಪ್ರಪಂಚದಲ್ಲಿರುವಂತಹ ಎಲ್ಲಾ ಪಶು ಪಕ್ಷಿ ಪ್ರಾಣಿ ಮನುಷ್ಯರ ದುಃಖವನ್ನ ಪರಿಪೂರ್ಣವಾಗಿ ನನಗೆ ಕೊಟ್ಟು ಅವರೆಲ್ಲರನ್ನು ಆನಂದದಲ್ಲಿಡಪ್ಪ ಅಂತ ಕೇಳ್ಕೊಳ್ತಾನೆ. ಆನಂದದಲ್ಲಿಡೋ ಅವ್ರನ್ನೆಲ್ಲರನ್ನೂ ಕೂಡ, ನನಗ ದುಃಖ ಇರಲಿ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಆ ಕರ್ತವ್ಯದ ದೃಷ್ಟಿ ಇರುತ್ತಲ್ಲ, ಆ ಗೃಹಸ್ಥನಾದವನು ಅಂತಹ ಅತಿಥಿ ಅಭ್ಯಾಗತರ ಸೇವೆ 48 ದಿನಗಳು ತಿಂದಿರಲ್ಲ ಅವರ ಕುಟುಂಬದವರು ಯಾರೂ ಕೂಡ. 48 ದಿನಗಳಿಗೆ ಏನೂ ಕೂಡ ತಿಂದಿರೋದಿಲ್ಲ. 49ನೆಯ ದಿನ ಅವನಿಗೊಂದಷ್ಟು ತುಪ್ಪ, ಒಂದಿಷ್ಟು ಗೋಧಿಯ ಅನ್ನ, ನೀರು, ಪಾಯಸ ಸಿಗತ್ತೆ. ಮನೆಯವರೆಲ್ಲರೂ ಕೂಡ ಹಂಚಿಕೊಂಡು ತಿನ್ನಬೇಕಾದ್ರೆ ಒಬ್ಬ ಋಷಿ ಬಂದು ಭವತಿ ಭಿಕ್ಷಾಂ ದೇಹಿ ಅಂತ ಕೇಳ್ತಾನೆ. ಕೇಳಿದಾಗ ಆ ರಂತಿದೇವ ಏನು ಮಾಡ್ತಾನೆ, ಎಲ್ಲ ಅನ್ನವನ್ನ ಮತ್ತೆ ಪಾಲು ಮಾಡಿಬಿಟ್ಟಿರ್ತಾನೆ. ಒಟ್ಟುಗೂಡಿಸಿ ಅವನನ್ನ ಕೂಡಿಸಿ ಸತ್ಕಾರವನ್ನು ಮಾಡ್ತಾನೆ. ಅವನು ಹೋಗ್ತಾನೆ, ಮತ್ತೆ ಉಳಿದಂಥದ್ದನ್ನ ಮತ್ತೆ ಮನೆಯವರೆಲ್ಲ ಹಂಚಿಕೊಳ್ತಾರೆ. ಅಷ್ಟೊತ್ತಿಗೆ ಒಬ್ಬ ಭಿಕ್ಷುಕನು ಬಂದು ನಿಂತುಕೊಳ್ತಾನೆ. ಭವತಿ ಭಿಕ್ಷಾ ಅಂದಿ, ಮತ್ತೆ ಅವನನ್ನು ಕರ್ಕೊಂಡು ಬರ್ತಾನೆ, ಕೂಡಿಸ್ತಾನೆ, ಮತ್ತೆಲ್ಲ ಒಟ್ಟುಗೂಡಿಸ್ತಾನೆ, ಹಂಚುತ್ತಾನೆ. ಕೊನೆಗೆ ಒಂದು 10 ನಾಯಿಗಳು ಅವನ ಜೊತೆಗೆ ಒಬ್ಬ ಚಂಡಾಲನು ಬಂದು ನಿಂತ್ಕೊಳ್ತಾನೆ ಮನೆ ಮುಂದೆ. ಇನ್ನೊಂದಿಷ್ಟು ಮಿಕ್ಕೊಂಡಿರುತ್ತೆ, ಹಂಚಿಕೊಂಡಿರ್ತಾರೆ. ನಿಂತ್ಕೊಳ್ಳಕ್ಕೆ ಶಕ್ತಿ ಇಲ್ಲ, ನೀರು ಕೂಡ ಕುಡ್ದಿರೋದಿಲ್ಲ. ಅದನ್ನ ಆ ನಾಯಿಗಳಿಗೆ ಊಟ, ನಾಯಿಗಳಿಗೆ ಹಾಕ್ತಾನೆ. ಆ ಒಬ್ಬ ಚಂಡಾಲನಿಗೂ ಹಾಕ್ತಾನೆ, ಅವನಿಗೂ ಹಾಕಿದವನಾಗಿ ಕೇವಲ ನೀರು ಮಾತ್ರ ಉಳಿಯುತ್ತೆ. ನೀರು ಕುಡಿಬೇಕು ಅನ್ನೋ ಅಷ್ಟೊತ್ತಿಗೆ ಇನ್ನೊಬ್ಬ ಬಂದು ಕೇಳ್ತಾನೆ, ಅಪ್ಪ ಬಹಳ ದುಃಖದಲ್ಲಿದ್ದೀನಿ, ಬಹಳ ಪಾಪಿ ಇದ್ದೀನಿ, ಯಾರೊಬ್ಬರು ನೀರೂ ಕೊಡ್ತಿಲ್ಲ, ನನಗೊಂದಷ್ಟು ನೀರು ಕೊಡಪ್ಪ ಅಂತ ಬಂದು ಕೇಳ್ತಾನೆ. ಇವರೇ 48 ದಿನಗಳಿಂದ ತಿಂದಿಲ್ಲ, ಆ ನೀರನ್ನೂ ಕೊಟ್ಟು ನಮಸ್ಕಾರವನ್ನು ಮಾಡಿಬಿಡ್ತಾನೆ. ನಮಸ್ಕಾರ ಮಾಡಿ ಕಣ್ಣೆತ್ತುತ್ತಾನೆ. ರಂತಿದೇವನ ಎದುರಿಗೆ ಬ್ರಹ್ಮ, ವಿಷ್ಣು, ಮಹೇಶ್ವರರು ಮೂರೂ ಜನ ಪ್ರತ್ಯಕ್ಷರಾಗಿರ್ತಾರೆ. ಆ ಮೂರೂ ಜನರೇ ರಂತಿದೇವನನ್ನ ಪರೀಕ್ಷೆ ಮಾಡಕ್ಕೆ ಅವನು ಮುಂದೆ ಈ ರೀತಿಯಾಗಿ ಬಂದಿರ್ತಾರೆ. ಎದ್ದು ನಿಂತುಕೊಳ್ತಾನೆ, ಕೈ ಮುಗಿತಾನೆ, ಕೇಳ್ತಾನೆ, ಅಪ್ಪ ನಿಮಗೆಲ್ಲರಿಗೂ ಏನು ಬೇಕು? ನನಗೆ ರಂತಿದೇವ ಸಂತೋಷ ಪಡ್ಬೇಕು ನನ್ನ ತ್ಯಾಗ ಗುಣಕ್ಕೆ. ನಿನ್ನ ತರಹ ಶರೀರ ಬಿದ್ದು ಹೋಗ್ತಿದೆ, ಏನೂ ಇಲ್ಲ, ನೀರು ಕೂಡ ಕೊಡ್ತಿಲ್ಲ, ಆದರೂ ಕೂಡ ನಿನಗೆ ಅಂತ ಇಟ್ಟುಕೊಳ್ಳದೆ ಎಲ್ಲವನ್ನೂ ಕೊಟ್ಬಿಟ್ಟಿಯಲ್ಲ, ನಿಜವಾಗಲೂ ಕೂಡ ನೀನು ಧರ್ಮಿಷ್ಠ ಕಣೋ, ಏನು ಬೇಕಾದ್ರೂ ಕೇಳೋ ಅಂತ ಹೇಳಿದಾಗ ಈ ಮಾತನ್ನ ಹೇಳ್ತಾನೆ ರಂತಿದೇವ, ಈ ಪ್ರಪಂಚದಲ್ಲಿರುವ ದುಃಖವನ್ನ ನನ್ನ ಕೈಯಲ್ಲಿ ನೋಡಕ್ ಆಗ್ತಿಲ್ಲ ಸ್ವಾಮಿ, ಆ ಎಲ್ಲ ದುಃಖಗಳು ನನಗಿರಲಿ, ಅವರೆಲ್ಲರೂ ಆನಂದವಾಗಿರಲಿ ಅಂತ ಆಶೀರ್ವಾದವನ್ನು ಮಾಡು. ಏನು ಕೇಳ್ತಿದ್ದೀನಿ ಅಂದ್ರೆ, ಒಬ್ಬ ಗೃಹಸ್ಥನ ಮನೆಯ ಮುಂದೆ ಯಾರಾದರೂ ಬಂದು ನಿಂತಾಗ ಅವರಿಗೆ ಒಂದಷ್ಟಾರೂ ಕೂಡ ಅನ್ನವನ್ನ, ಹಿಂದೆಲ್ಲ ಪದ್ಧತಿ ಇತ್ತು, ಭಿಕ್ಷುಕರು ಬರ್ತಿದ್ರು. ನಮ್ಮ ಹಳ್ಳಿ ಮನೆಯಲ್ಲಿ ಈಗಲೂ ಕೂಡ ಒಂದು ದೊಡ್ಡ ಡಬರಿ ಇದೆ, ಆ ಡಬರಿ ಒಳಗೆ ಅಕ್ಕಿ ಬಂದ ಕೂಡಲೇ ಬೆಳೆ ಬೆಳೆದುಕೊಂಡು ಹಾಕಿಟ್ಬಿಡ್ತಿದ್ರು. ಯಾರು ಬಂದರೂ ಕೂಡ ಅಕ್ಕಿಯನ್ನು ತಗೊಂಡೋಗಿ ಹಾಕೋದು, ಮರದಲ್ಲಿ ಅಕ್ಕಿ ತಗೊಂಡೋಗಿ ಹಾಕೋದು, ಅಕ್ಕಿ ನಮ್ಮ ಅಜ್ಜಿ ಹೇಳೋಡು, ನೋಡೋ ಯಾರೋ ಬಂದಿದ್ದಾರೆ ಅಕ್ಕಿ ಹಾಕೋ, ಯಾರೋ ಬಂದಿದ್ದಾರೆ ಅಕ್ಕಿ ಹಾಕೋ. ಈಗ ಯಾರು ನಮಗೆ ಪರಿಚಯಸ್ಥರು ಮನೆಗೆ ಬರ್ತೀವಿ ಅಂದ್ರೇನೆ ನಾವೇ ಮನೇಲಿ ಇಲ್ಲ ಅಂತ ಟೆಲಿಫೋನ್ ಅಲ್ಲಿ ಹೇಳ್ತೀವಿ. ಭಿಕ್ಷುಕರಲ್ಲ, ಬೆಂಗಳೂರಿಗೆ ಬಂದಿದ್ದೀವಪ್ಪ,
ನಿಮ್ಮ ಮನೆಗೆ ಬರೋಣ ಅನ್ಕೊಂಡಿದೀವಿ ಅಂದ್ರೆ ಅಯ್ಯಯ್ಯೋ ನಿಮ್ ಮೊದಲೇ ಹೇಳ್ಬೇಕಿತ್ತಲ್ಲ, ನಮ್ಗೆ ಪ್ಲಾನ್ ಬೇರೆ ಇದೆ, ನಾವು ಮನೆಯಲ್ಲೇ ಇಲ್ಲ. ಅವಳು ಹೇಳ್ತಿದ್ದಾಳೆ ಅದಿತಿ ಅವರಿಗೆ ಹೇಳ್ತಿದ್ದಾಳೆ ಏನು ಅಂದ್ರೆ, ಎಲ್ಲರೂ ಕೂಡ ಯಥಾ ಯೋಗ್ಯವಾಗಿ ಸತ್ಕರಿಸಿದ್ದೇನೆ. ಮತ್ತಿನೇನು, ಕೋನುಮೇ ಭಗವನ್ ಕಾಮೋ ನ ಸಂಪದ್ಯೇತ ಮಾನಸಃ ಯಸ್ಯ ಭವನ್ ಪ್ರಜಾ ಭವಾನ್ ಪ್ರಜಾಧ್ಯಕ್ಷ ಏವಂ ಧರ್ಮಾನ್ ಪ್ರಭಾಷತೆ. ಮತ್ತಿನೇನು, ಪೂಜ್ಯರೇ ನಿಮ್ಮಂತಹ ಪ್ರಜಾಧ್ಯಕ್ಷರು ನನಗೆ ಧರ್ಮೋಪದೇಶವನ್ನ ಮಾಡಿರಬೇಕಾದ್ರೆ ನನ್ನ ಮನಸ್ಸಿನ ಯಾವ ಕಾಮನೆ ತಾನೇ ಈಡೇರಿಸೋದಿಲ್ಲ? ನೀವು ನನಗೆ ಹೇಳಿದಿರ ಧರ್ಮೋಪದೇಶವನ್ನ ನಾನು ಹೇಗೆ ಅವನ್ನೆಲ್ಲ ವಿಚ್ಛಿತ್ತಿ ಮಾಡ್ತೇನೆ? ಮತ್ತಿನ್ನೇನು ಅಂದ್ರೆ ಮುಂದೆ ಹೇಳ್ತಾನೆ, ಮುಂದೆ ಮಾತು ನೋಡಿ ಎಷ್ಟು ಚೆನ್ನಾಗಿದೆ. ತವೈವ ಮಾರೀಚ ಮನಶರೀರ ಜಾಹ ಪ್ರಜಾ ಇಮಾಹ ಸತ್ವ ರಜಸ್ತಮೋಜುಷಃ ಸಮೋ ಭವಾನ್ ತಾ ಸ್ವಸುರಾದಿಷು ಪ್ರಭೋ ತಥಾಪಿ ಭಕ್ತಂ ಭಜತೆ ಮಹೇಶ್ವರ. ನಿಮ್ಮ ಆರ್ಯಪುತ್ರ ಸಮಸ್ತ ಪ್ರಜೆಗಳು ಕೂಡ ಸತ್ವಗುಣಗಳಾಗಿರಲಿ, ರಜೋಗುಣಿಯಾಗಿರಲಿ, ತಮೋಗುಣಿಯಾಗಿರಲಿ, ಅವರೆಲ್ಲರೂ ಕೂಡ ನಿಮ್ಮ ಸಂತಾನವೇ ಆಗಿದ್ದಾರೆ. ಕಶ್ಯಪ ಬ್ರಹ್ಮರೇ ಈ ಬ್ರಹ್ಮಾಂಡದ ಸೃಷ್ಟಿಗೆ ಕಾರಣ ಅಂತ. ಕೆಲವರು ಕೆಲವರನ್ನ ಮನಸ್ಸಿನಿಂದ ಸೃಷ್ಟಿ ಮಾಡಿದ್ದಾರೆ, ಕೆಲವರನ್ನ ನಿಸರ್ಗದತ್ತವಾಗಿ ಸೃಷ್ಟಿಯಾಗಿದೆ, ಕೆಲವರನ್ನ ದೇವತೆಗಳಾಗಬಹುದು, ಅಸುರರಾಗಬಹುದು, ಅವರೆಲ್ಲರೂ ಕೂಡ ಏನಾಗಿದ್ದಾರೆ, ನಿಮ್ಮ ಮಕ್ಕಳೇ ಆದವರಾಗಿದ್ದಾರೆ. ಅವರೆಲ್ಲರಲ್ಲೂ ಕೂಡ ಏನಾಗಿದೆ, ನೀವು ಸಮಭಾವವನ್ನ ಇಟ್ಟಿದ್ದೀರ. ಇತ್ತ ದೇವತೆಗಳು ಕಶ್ಯಪ ಬ್ರಹ್ಮರ ಮಕ್ಕಳೇ, ಯಾಕೆ ಅದಿತಿಯ ಮಕ್ಕಳು. ಇತ್ತ ರಾಕ್ಷಸರೂ ಕೂಡ ಕಶ್ಯಪ ಬ್ರಹ್ಮರ ಮಕ್ಕಳೇ, ದ್ವಿತೀಯ ಮಕ್ಕಳು. ಕಶ್ಯಪ ಬ್ರಹ್ಮರಿಗಿಬ್ಬರು ಹೆಂಡತಿ, ಕಶ್ಯಪ ಬ್ರಹ್ಮರಿಗೆ ಇಬ್ಬರು ಹೆಂಡತಿ. ಅವರೆಲ್ಲರಲ್ಲೂ ಕೂಡ ನೀವು ಸಮಭಾವವನ್ನೇ ಇಟ್ಟುಕೊಂಡವರು ನೀವು ಆಗಿದ್ದೀರಾ. ಮತ್ತಿನ್ನೇನು, ತಸ್ಮಾದೀಶ ಭಜಂತ್ಯಾಮೇ ಶ್ರೇಯಶ್ಚಿಂತಯ ಸುವ್ರತ ಹೃತಶ್ರಿಯೋ ಹೃತ್ ಸ್ಥಾನಾನ್ ಸಪತ್ನೈಹಿ ಬಾಹಿನ ಪ್ರಭು. ಸ್ವಾಮಿ, ನಾನು ನಿನ್ನ ದಾಸಿಯಾಗಿದ್ದೇನೆ, ನಿಮ್ಮ ಸೇವಕಳಾಗಿದ್ದೇನೆ, ನೀವು ನನ್ನ ಒಳತಿಗಾಗಿ ನೀವು ವಿಚಾರವನ್ನ ಮಾಡುವವರಾಗಿರಿ. ಯಾಕೆ ಅಂದ್ರೆ ಮಾನಧನನೇ ಏನಾಗ್ಬಿಟ್ಟಿದೆ ಗೊತ್ತಾ, ಸಪತ್ನೀಸುತ, ನನ್ನ ಸವತಿಯ ಮಕ್ಕಳು, ನನ್ನ ಸವತಿಯ ಮಕ್ಕಳು ಏನು ಮಾಡಿಬಿಟ್ಟಿದ್ದಾರೆ, ನನ್ನ ಮಕ್ಕಳನ್ನ ಬೀದಿಗೆ ತಳ್ಳಿದವರಾಗಿ ಅವರು ಈ ಒಂದು ಪ್ರಜಾ ಇಡೀ ಸ್ವರ್ಗವನ್ನ ಅವರು ಇಟ್ಟುಕೊಂಡವರಾಗಿದ್ದಾರೆ, ಸ್ವರ್ಗವನ್ನ ಪರಿಪೂರ್ಣವಾಗಿ ಅವರು ಅವಲಂಬಿತರಾಗಿದ್ದಾರೆ, ಅವರು ಇಟ್ಟುಕೊಂಡಿದ್ದಾರೆ. ಆದ್ರಿಂದ ಎಂಥದ್ದು ಅಪಹರಿಸಿ ಬಿಟ್ಟಿದ್ದಾರೆ ನಮ್ಮನ್ನ, ಈ ದುಃಖದಿಂದ ನೀವುಗಳು ಏನ್ ಮಾಡಿ ಕಾಪಾಡಿ, ಹೇಗಾದರೂ ಮಾಡಿ ನನ್ನ ಮಕ್ಕಳಿಗೆ ಈ ಸ್ವರ್ಗವು ಸಿಗುವಂತೆ ನೀವುಗಳು ಮಾಡುವವರಾಗಿರಿ. ಏನಾಗಿದೆ, ಪರೈಹಿ ವಿವಸಿತಾಸಾಹಂ ಮಗ್ನ ವ್ಯಸನ ಸಾಗರೆ ಐಶ್ವರ್ಯಂ ಶ್ರೀಹಿ ಯಶಸ್ಥಾನಂ ಹೃತಾನಿ ಪ್ರಬಲೈರ್ಮಮ ಯಥಾ ತಾನಿ ಪುನಃಸಾಧೋ ಪ್ರಪದ್ಯೇಹೆ ಅನಾತ್ಮಜಾಹ ತಥಾ ವಿಧೇಹಿ ಕಲ್ಯಾಣಂ ಧಿಯಾ ಕಲ್ಯಾಣ ಕೃತ್ತಮಃ. ಪ್ರಶ್ನೆಯನ್ನ ಕೊನೆಗೆ ಹೇಳೇ ಬಿಟ್ಲು, ನನ್ನ ಮಕ್ಕಳು ಆ ಸ್ವರ್ಗದಿಂದ ಚ್ಯುತರಾಗಿರೋದ್ರಿಂದ ನನಗೆ ಬಹಳ ದುಃಖ ಆಗಿದೆ, ಆದ್ದರಿಂದ ಹೇಗಾದರೂ ಮಾಡಿ ನೀವು ನನಗೆ ಏನ್ ಮಾಡಬೇಕು, ನನ್ನ ಮಕ್ಕಳಿಗೆ ಮತ್ತೆ ಸ್ವರ್ಗ ಸುಖ ಸಿಗಬೇಕು, ಆ ರೀತಿಯಾಗಿ ಏನು ಮಾಡಬೇಕು ಅಂತ ನೀವು ಆಶೀರ್ವಾದವನ್ನ ಮಾಡಬೇಕು ಅಂತ ಪ್ರಾರ್ಥನೆಯನ್ನ ಮಾಡಿದ ತಕ್ಷಣ ಕಶ್ಯಪ ಬ್ರಹ್ಮರು ನಕ್ಕು ಬಿಡ್ತಾರಂತೆ. ಯಾಕೆ ಗೊತ್ತಾ, ಶುಕ ಉವಾಚ ಹೇಳ್ತಾರೆ, ಏವಂ ಅಭ್ಯರ್ಥಿತೋದಿತ್ಯ ಕಸ್ತಾ ಕಸ್ತಾಮಾಹ ಸ್ಮಯನ್ನಿವ ಅಹೋ ಮಾಯಾಬಲಂ ವಿಷ್ಣೋ ಸ್ನೇಹ ಬದ್ಧಮಿದಂ ಜಗತೇ. ಆಹಾ, ಎಂಥ ಮಾತು ಗೊತ್ತಾ, ಸ್ನೇಹ ಬದ್ಧಮಿದಂ ಜಗತೇ. ಅದಿತಿ ಈ ಮಾತನ್ನ ಹೇಳಿದ ತಕ್ಷಣ ಅತ್ಯಂತ ವಿಸ್ಮಯಗೊಂಡು ಬಿಡ್ತಾರಂತೆ, ನಕ್ಕು ಬಿಡ್ತಾರಂತೆ. ಕಾರಣ ಯಾಕೆ ಅಂತ ಹೇಳಿದ್ರೆ, ಅದಿತಿಯ ಪ್ರಶ್ನೆ ಎಂಥದ್ದು, ನನಗೆ ದೇವತೆಗಳೂ ಮಕ್ಕಳೇ, ರಾಕ್ಷಸರೂ ಮಕ್ಕಳು. ಇವಳ ಪ್ರಶ್ನೆ, ಈ ಮಕ್ಕಳಿಂದ ಕಿತ್ತು ಈ ಮಕ್ಕಳಿಗೆ ಕೊಡಿ ಅಂತ ಪ್ರಶ್ನೆಯನ್ನು ಮಾಡ್ತಿದ್ದಾಳೆ. ಈ ಮಕ್ಕಳಿಂದ ಕಿತ್ತು ಈ ಮಕ್ಕಳಿಗೆ ಕೊಡಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನಾನು ಹೆಂಗ್ ಕೊಡ್ಲಿ? ಈಗ ನಾನು ದೊಡ್ಡ ಮಗನಿಂದ ಕಿತ್ತು ಚಿಕ್ಕ ಮಗನಿಗೆ ಕೊಟ್ರೆ ಅನ್ಯಾಯ ಮಾಡಿದಾಗಲ್ವ ತಂದೆಗೆ, ಆಗತ್ತಾ ಇಲ್ವ? ಆದ್ರಿಂದ ಏನ್ ಮಾಡೋದಂದ್ರೆ, ಸ್ನೇಹ ಬಿದ್ದ ಮಿದನ್ ಜಗತ್,
ಇಡೀ ಪ್ರಪಂಚ ಏನಪ್ಪ ಅಂದ್ರೆ ಒಂದು ಸ್ನೇಹ ಎಂಬ ಒಂದು ಹಗ್ಗದಿಂದ ಈ ಪ್ರಪಂಚ ಕಟ್ಟಾಕ್ಬಿಟ್ಟಿದಾರಂತೆ ಎಲ್ಲರೂ. ಆ ಮೋಹ ಎಂಬ ಒಂದು ಹಗ್ಗದಿಂದ ನಮ್ಮನ್ನ ನಾವು ಕಟ್ಟಾಕೊಂಡ್ಬಿಟ್ಟಿದೀವಂತ. ಅದಕ್ಕೋಸ್ಕರ ಏನೋ ಅವ್ರು ಹೇಳ್ತಾರೆ, ಕ್ವದೇಹ ಭೌತಿಕ ಅನಾತ್ಮ ಕ್ವಚ ಆತ್ಮ ಪ್ರಕೃತೇ ಪರ ಕಸ್ಯಕೆ ಪತಿ ಪುತ್ರಾದ್ಯಾಹ ಮೋಹ ಏವ ಹಿ ಕಾರಣಂ. ಈ ಒಂದು ಶ್ಲೋಕವನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ನಾವೆಲ್ಲರೂ ಇದನ್ನ ಈ ಒಂದು ಶ್ಲೋಕವನ್ನ ಅನುಸಂಧಾನದಲ್ಲಿ ಇಟ್ಟುಕೊಂಡೇ ಜೀವನವನ್ನು ಮಾಡಬೇಕು. ಯಾವ ಶರೀರ, ಯಾವ ಆಸ್ತಿ, ಯಾವ ಮಕ್ಕಳು, ಯಾವ ಹೆಂಡತಿ, ಯಾವ ಹೆಂಡತಿ, ಇವೆಲ್ಲವೂ ಕೂಡ ಮೋಹದಿಂದ ನಾವು ನಮ್ಮ ಜೊತೆಗೆ ಇಟ್ಟುಕೊಂಡಿದ್ದೇವೆ ಹೊರತು ಇವು ಯಾವುದೂ ಕೂಡ ಎಂದೂ ಕೂಡ ನಮ್ಮದಾಗಿಲ್ಲ. ನಾವು ಅಂದುಕೊಂಡಿದೀವಷ್ಟೇ ನಮ್ಮವರು ನಮ್ಮವರು ಅಂತ. ತಪ್ಪು, ಬಹಳ ತಪ್ಪು. ಆ ಮೋಹದಿಂದ ಇವರೆಲ್ಲರೂ ಕೂಡ ನಮ್ಮವರಾಗಿದ್ದಾರೆ ಹೊರತು ನಿಜವಾಗಲೂ ಕೂಡ ಇವರು ಯಾರೂ ಕೂಡ ಪರಿಪೂರ್ಣವಾಗಿ ನಮ್ಮವರಲ್ಲ. ಸಣ್ಣ ಉದಾಹರಣೆ ಕೊಡ್ತೇನೆ ನೋಡಿ. ಇವಳು ನನ್ನ ಹೆಂಡತಿ, ಈಕೆ ಕಂಡ್ರೆ ನಂಗೆ ತುಂಬಾ ಇಷ್ಟ. ಏನಕ್ಕಿಷ್ಟ? ಆಕಿ ನನಗೆ ಅನುಕೂಲ ಆಗಿದ್ದಾಳೆ ಅದಕ್ಕಿಷ್ಟ. ಈಕೆ ನನ್ನ ಗಂಡ, ಇವನು ನನ್ನ ಗಂಡ, ಈತ ನನ್ನ ಗಂಡ, ಇವನು ಬಹಳ ನನಗಿಷ್ಟ. ಏನಕ್ಕಿಷ್ಟ? ಇವನು ನನಗೆ ಅನುಕೂಲ ಆಗಿದ್ದಾನೆ ಅದಕ್ಕಿಷ್ಟ. ನಮ್ಮ ನಮ್ಮ ಅನುಕೂಲಕ್ಕೆ ನಾವುಗಳು ಇದ್ದುಕೊಂಡಿದ್ದೇವೆ ಹೊರತು ಅದೆಲ್ಲ ಮೋಹದಿಂದ ಇದ್ದುಕೊಂಡಿದ್ದೇವೆ ಹೊರತು ಎಲ್ಲಾ ರೀತಿ ನನ್ನನ್ನ ನಾನು ಇಷ್ಟಪಡುವಷ್ಟು ಜಗತ್ತಿನಲ್ಲಿ ಯಾರನ್ನೂ ಯಾರು ಇಷ್ಟಪಡಲು ಸಾಧ್ಯ ಇಲ್ಲ. ಇವನ್ ನನ್ನ ಮಗ ಬಹಳ ಇಷ್ಟ. ಮಕ್ಕಳು ಕಂಡ್ರೆ ಯಾರಿಗೆ ಇಷ್ಟ ಇರಲ್ಲ? ಎಲ್ರಿಗೂ ಇಷ್ಟ ಇರುತ್ತೆ, ಬಹಳ ಇಷ್ಟ. ಮಗನಿಗೆ ಮದುವೆ ಆಯ್ತು, ನನ್ನ ಮಗ ಬಹಳ ಒಳ್ಳೆಯವನು ಗೊತ್ತಾ, ಬಂದಿರೋ ಸೊಸೆ ಅವನು ಹಾಳು ಮಾಡ್ಬಿಟ್ಟು. ನಿಮ್ಮತ್ತೇನೋ ನಿಮಗೆ ಇದನ್ನ ಹೇಳಿದ್ರು ನೆನ್ಪಿಟ್ಕೊಳ್ಳಿ. ಏನ್ ಹೇಳಿ, ಇವರಷ್ಟೇ ಹೇಳಿದ್ದಲ್ಲ, ಈತ ನಂಗೆ ಬಹಳ ಇಷ್ಟ, ನನ್ನ ಮಗ ಒಂದ್. ಏನ್ ಮಾಡ್ತೀವಿ, ನಮ್ಮ ಸ್ವಂತಕ್ಕೆ ತಕ್ಷಣ ನಮಗೆ ಆ ದುಃಖ ಇತ್ಯಾದಿಗಳಿಗೆಲ್ಲಕ್ಕೂ ಕೂಡ ಆದಾಗ ಏನ್ ಮಾಡ್ತೀವಿ, ಮಗ ಸೊಸೆಗೆ ಒಂದು ದುಃಖ ಇತ್ಯಾದಿಗಳಾದಾಗ ತಕ್ಷಣ ಏನ್ ಮಾಡ್ತೀವಿ, ನೋಡೋ ಆ ಮೇಲಿನ ಮನೆ ಖಾಲಿ ಮಾಡ್ಸೋ, ನೀ ಅಲ್ಲಿರೋ, ನಾವಿಲ್ಲೇ ಇರ್ತೀವಿ. ನಮ್ಮ ಒಂದು ಸುಖಕ್ಕೆ ಧಕ್ಕೆ ಆಗತ್ತೆ ಅಂದ್ರೆ ನಾವು ಯಾರನ್ನೂ ಪಕ್ಕದಲ್ಲಿ ಇಟ್ಕೊಳ್ಳಲ್ಲ. ನಮ್ಮ ಸುಖಕ್ಕೆ ತಕ್ಕ ಹಾಗೆ ನಾವು ಎಲ್ಲರನ್ನೂ ಪಕ್ಕಕ್ಕೆ ಜೋಡಿಸ್ಕೊಂಡಿದ್ದೀವಿ. ನನಗೆ ಮಂದಿರ ಇಷ್ಟ, ನನಗೆ ಇನ್ನೊಬ್ರು ಇಷ್ಟ, ಮತ್ತೊಬ್ರು ಇಷ್ಟ, ಏನಕ್ಕಿಷ್ಟ? ಎಲ್ಲರೂ ಕೂಡ ಅವರೆಲ್ಲರೂ ನನಗೆ ಅನುಕೂಲ ಆಗಿದ್ದಾರೆ ಅದಕ್ಕೆ ಮಾತ್ರ ಇಷ್ಟ. ನನಗೆ ಅನುಕೂಲ ಆಗದೆ ಇದ್ರೆ ಯಾರನ್ನು ಪಕ್ಕದಲ್ಲಿ ಇಟ್ಕೋತೀವಿ? ನಾವು ಯಾರನ್ನೂ ಇಟ್ಕೊಳ್ಳೋದಿಲ್ಲ, ನಾವು ಯಾರನ್ನೂ ಇಟ್ಕೊಳ್ಳೋದಿಲ್ಲ. ನೋಡಿ, ಈ ಭೌತಿಕವಾದಂತಹ ದೇಹ, ಈ ಭೌತ ಪಂಚಭೂತಗಳಿಂದ ಸೃಷ್ಟಿಯಾಗಿರುವಂತಹ ಅನಾತ್ಮವಾದಂತಹ ಶರೀರವಿಲ್ಲಿ ಎಲ್ಲಕ್ಕೂ ಕೂಡ ಮೀರಿರುವಂತಹ ಆ ಪರಮಾತ್ಮನಲ್ಲಿ ಯಾರಿಗೂ ಯಾರು ಪತಿಯೂ ಅಲ್ಲ, ಯಾರು ಯಾರಿಗೂ ಪತ್ನಿಯೂ ಅಲ್ಲ, ಇವೆಲ್ಲ ಯಾರಿಗೆ ಯಾರ ಸಂಬಂಧವೂ ಇಲ್ಲ. ಮೋಹದಿಂದ ಇವರೆಲ್ಲರನ್ನೂ ನಾನು ಕಟ್ಟಾಕೊಂಡಿದ್ದೀನಿ. ನಹಿ ಪತಿಃ ಕಾಮಾಯ ಪತಿಃ ಪ್ರಿಯಂ ಭವತಿ ಆತ್ಮನಸ್ತು ಕಾಮಾಯ ಪತಿಃ ಪ್ರಿಯಂ ಭವತಿ ನಹಿ ಜಾಯಾ ಕಾಮಾಯ ಜಾಯಾ ಪ್ರಿಯಂ ಭವತಿ ಆತ್ಮನಸ್ತು ಕಾಮಾಯ ಜಾಯಾ ಪ್ರಿಯಂ ಭವತಿ ನಹಿ ಸರ್ವ ಕಾಮಾಯ ಸರ್ವ ಪ್ರಿಯಂ ಭವತಿ ಆತ್ಮನಸ್ತು ಕಾಮಾಯ ಸರ್ವ ಪ್ರಿಯಂ ಭವತಿ. ನನಗೆ ಹಣ ಅಂದ್ರೆ ತುಂಬಾ ಇಷ್ಟ. ಎಲ್ಲೋ ರಸ್ತೆಲ್ಲಿ ನಡ್ಕೊಂಡು ಹೋಗಿರ್ತೀನಿ, ಹೋಗ್ತಿರ್ತೀನಿ, ಕೊಟ್ಬಿಡು, ಚುಚ್ಚು ಬಿಡ್ತೀನಿ, ಎಲ್ಲ ತಗೊಂಡು ಹೋಗೋಣಯ್ಯ, ನನ್ನನ್ನು ಬಿಟ್ಬಿಡು. ಇಷ್ಟ ಅಲ್ವಾ ನಿನಗೆ ಬಂಗಾರ ಅಂದ್ರೆ ಹಣ ಅಂದ್ರೆ? ಅವೆಲ್ಲಕ್ಕಿಂತ ನನಗೆ ನಾನು ಇಷ್ಟಪ್ಪ. ಆಮೇಲೆ ಇವೆಲ್ಲ, ಆಮೇಲೆ ಇವೆಲ್ಲ. ಕಶ್ಯಪ ಬ್ರಹ್ಮರು ಹೇಳ್ತಾ ಇದ್ದಾರೆ ಎಂಥ ಮಾತು ನೋಡಿ, ಮೋಹ ಏವ ಹಿ ಕಾರಣಂ. ಆ ಮೋಹ ಒಂದೇ ನಮಗೆ ಈ ದುಃಖಕ್ಕೆ ಕಾರಣವಾಗಿದೆ. ಆ ಮೋಹ, ನಾವು ಎಷ್ಟೆಷ್ಟು ಮೋಹವನ್ನ ನಾವು ಬೆಳೆಸ್ಕೊಳ್ತೇವೋ ಅಷ್ಟಷ್ಟು ದುಃಖಕ್ಕೆ ನಾವು ಈಡಾಗ್ತೇವೆ. ಆದ್ರಿಂದ ಆ ಮೋಹವನ್ನ ಬಿಡುವವರಾಗೋಣ. ಆಗ ಏನು ಉಪದೇಶ ಮಾಡ್ಬೇಕೀಗೆ? ನನ್ನ ಮಕ್ಕಳು ಇನ್ನೊಬ್ಬರ ಮಕ್ಕಳನ್ನ ಸೋಲಿಸ್ಬೇಕು, ಅವರು ಮಕ್ಕಳೇ, ಏನು ಉಪದೇಶ ಮಾಡ್ಬೇಕು ಅಂದಾಗ ಒಂದೇ ಮಾತು ಹೇಳ್ತಾರೆ ಕಶ್ಯಪ ಬ್ರಹ್ಮರು ನೋಡಿ, ಎಷ್ಟು ಉಪತಿಷ್ಠಸ್ವ ಪುರುಷಂ ಭಗವಂತಂ ಜನಾರ್ದನಂ ಸರ್ವಭೂತ ಗುಹಾವಾಸಂ ವಾಸುದೇವಂ ಜಗದ್ಗುರು. ಅದ್ಭುತವಾದ ಮಾತಿದೆ. ಅಮ್ಮ
ನಾನು ನಿನಗೇನು ಉಪದೇಶ ಮಾಡೋದಿಲ್ಲ. ಏನು ಉಪದೇಶ ಮಾಡ್ತೀನಿ? ಉಪತಿಷ್ಠಸ್ವ ಭಗವನ್, ಭಗವಂತನನ್ನ ಕುರಿತು ತಪಸ್ಸು ಮಾಡಮ್ಮ, ಸಾಕ್ಷಾತ್ ಮಹಾವಿಷ್ಣುವನ್ನ ಕುರಿತು ತಪಸ್ಸನ್ನು ಮಾಡು, ಆ ಮಹಾವಿಷ್ಣುವು ನಿನಗೆ ದಾರಿಯನ್ನ ತೋರಿಸುವವನಾಗ್ತಾನೆ. ಸಮಸ್ತರ ಹೃದಯದಲ್ಲಿರುವಂತಹ, ಭಕ್ತರ ಹೃದಯದಲ್ಲಿರುವಂತಹ ಆ ಜಗದ್ಗುರುವಾದಂತಹ ಭಗವಂತನಾದಂತಹ ಮಹಾವಿಷ್ಣುವನ್ನ ನೀನು ತಪಸ್ಸನ್ನು ಮಾಡು. ಮಹಾವಿಷ್ಣುವನ್ನ ಕುರಿತು ನೀನೇನು ಮಾಡು? ತಪಸ್ಸನ್ನು ಮಾಡು. ಆ ಭಗವಂತನು ನಿನ್ನ ಇಚ್ಛೆಯನ್ನ ಈಡೇರಿಸ್ತಾನೆ. ಯಾಕೆ? ಆ ಭಗವಂತನು ನಿನ್ನೆಲ್ಲಾ ಹೃದಯ, ಎಲ್ಲರ ಹೃದಯದೊಳಗೆ ಇರುವವನು, ಎಲ್ಲರ ಹೃದಯದೊಳಗಿರುವ ಇಚ್ಛೆಯನ್ನ ಅವನು ಅರತಿರುವವನು. ನೀನು ಅವನನ್ನ ಆರಾಧಿಸೋ, ನಿನ್ನ ಇಚ್ಛೆಯನ್ನ ಪೂರ್ತಿ ಮಾಡ್ತಾನೆ, ನಿನ್ನ ಇಚ್ಛೆಯನ್ನ ಪೂರ್ತಿ ಮಾಡ್ತಾನೆ. ಆಗ ಹೇಳ್ತಾಳವಳು, ಸ ವಿಧಾಸ್ಯತಿ ತೇ ಕಾಮಾನ್ ಹರಿರ್ ದೀನಾನುಕಂಪನಃ ಅಮೋಘ ಭಗವಾನ್ ಭಕ್ತಿ ನೇತರೇತಿ ಮತಿರ್ಮಮ. ಅವನು ಅತ್ಯಂತ ದಯಾಳುವಾಗಿದ್ದಾನೆ. ಭಗವಂತನ ಎಂಥವನು? ಅತ್ಯಂತ ದಯಾಳುವಾಗಿದ್ದಾನೆ ಶ್ರೀಹರಿ. ಆ ವಾಸುದೇವನು ಅವಶ್ಯವಾಗಿ ನಿನ್ನ ಇಷ್ಟಾರ್ಥಗಳನ್ನು ಪೂರ್ಣಗೊಳಿಸ್ತಾನೆ. ನೀನು ಮಾಡಿದಂತಹ ಭಕ್ತಿ ಎಂದೂ ಕೂಡ ವ್ಯರ್ಥವಾಗೋದಿಲ್ಲಮ್ಮ. ದೃಢ ವಿಶ್ವಾಸದಿಂದ ಭಗವಂತನನ್ನ ಭಜಿಸು. ನಾವು ಹೇಗೆ ಭಜಿಸಬೇಕು ಭಗವಂತನನ್ನ? ಪಕ್ಕದಲ್ಲಿದ್ದಾನೆ ಅವನು, ಅವನ ಸ್ಮರಣೆಯನ್ನ ನಾನು ಮಾಡ್ತಾ ಇದ್ದೇನೆ. ಎಲ್ಲೋ ಇದ್ದಾನೆ ಅಲ್ಲ, ಪಕ್ಕದಲ್ಲಿದ್ದಾನೆ, ಪಕ್ಕದಲ್ಲಿದ್ದಾನೆ. ಮಹಾರಾಜರು ಏನ್ ಹೇಳ್ತಿದ್ರು? ಆ ಮಾರುತಿ ಕಿವಿಗೆ ಹೇಳ್ಬಿಡ್ರಪ್ಪ ಸಾಕು, ನಿಮ್ಗೆ ಏನೇನ್ ಬೇಕು ಎಲ್ಲ ನನಗೆ ಗೊತ್ತಾಗತ್ತೆ ಅಂತ. ಯಾಕೆ? ಆ ಮಾರುತಿಯ ಹೃದಯದೊಳಗೆ ಮಹಾರಾಜರೇ ಇದ್ದಾರೆ. ಅದಕ್ಕೆ ಅವ್ರು ಹೇಳ್ಬಿಟ್ರಾಯ್ತು, ವಿಗ್ರಹದ ಮುಂದೆ ಹೋಗಿ ಹೇಳ್ಬಿಟ್ರಾಯ್ತು. ನಿನ್ನೆ ನಾನು ಹೋಗಿ ಹೇಳಿ ಬಂದಿದ್ದೀನಪ್ಪ ಮಾರುತಿ ಕಿವಿಗೆ, ಮಹಾರಾಜರಿಗೆ ಗೊತ್ತಾಗ್ಬೇಕಷ್ಟೇ. ಅದು ಆಗಿರುತ್ತೇನೋ ಗೊತ್ತಿಲ್ಲ ಇನ್ನು. ಆದ್ರಿಂದ ಎಂಥದ್ದು? ಅಮೋಘ ಭಗವಾನ್ ಭಕ್ತಿ, ಆ ಭಗವಂತನ ಭಕ್ತಿ ಅಮೋಘವಾದಂಥದ್ದು. ಆದ್ದರಿಂದ ಮತಿರ್ಮಮ, ಆ ನನ್ನ ಮಾತನ್ನ ನೆನಪಿಟ್ಕೋ, ಭಗವಂತನನ್ನ ಆರಾಧಿಸೋ, ಅವನು ನಿನಗೆ ಮಂಗಳವನ್ನ ಮಾಡ್ತಾನೆ. ಅದಿತಿರುವಾಚ, ಅದಿತಿ ಹೇಳ್ತಾಳೆ, ಕೇನಾಹಂ ವಿಧಿನಾ ಬ್ರಹ್ಮನ್ ಉಪಸ್ಥಾಸ್ಯೇ ಜಗತ್ಪತಿಂ ಯಥಾಮೇ ಸತ್ಯ ಸಂಕಲ್ಪ ವಿದಧತ್ ಸಂ ಮನೋರಥಂ. ನೋಡಿ, ಸತ್ಯ ಸಂಕಲ್ಪನಾದಂತಹ ಭಗವಂತನಾದಂತಹ ಜಗದೀಶ್ವರನು ನನ್ನ ಮನಸ್ಸಿನ ಇಷ್ಟಾರ್ಥಗಳನ್ನ ಈಡೇರಿಸ್ತಾನೆ ಅಂತ ನೀವು ಹೇಳಿಬಿಟ್ರಿ. ಆದರೆ ಭಗವಂತನನ್ನ ನಾನು ಹೇಗೆ ಆರಾಧಿಸಬೇಕು ಅದನ್ನ ಹೇಳಿ. ನಾನು ಬರೀ ಭಗವಂತನ ಆರಾಧಿಸು ಅಂದ್ಬಿಟ್ರೆ ಹೆಂಗ ಆರಾಧಿಸಬೇಕು ನೋಡಿ. ಆದಿಶತ್ವಂ ದ್ವಿಜಶ್ರೇಷ್ಠ ವಿಧಿಂ ತದುಪಧಾವನಂ ಆಶುತುಷ್ಯತಿ ಮೇ ದೇವ ಸೀದಂತ್ಯಾಹ ಸಹ ಪುತ್ರ ಕೈಹಿ. ಮತ್ತದನ್ನೇ ಹೇಳ್ತಿಯಾಳೆ, ನನ್ನ ಮಕ್ಕಳ ದುಃಖವನ್ನ ನಾನು ಸಹಿಸಿಕೊಳ್ಳಕ್ಕಾಗ್ತಾ ಇಲ್ಲ, ಉಪದೇಶ ಮಾಡಿ ಆದೇಶ ಮಾಡಿ ನಾನು ಏನು ಮಾಡಬೇಕು ಅನ್ನೋದನ್ನ ಹೇಳಿ. ಈಗಿಂದೀಗಲೇ ನಾನು ಅದನ್ನ ನಾನು ಮಾಡುವವನಾಗ್ತೇನೆ. ಆದ್ರಿಂದ ಆ ಪರಮಾತ್ಮನು, ಪರಬ್ರಹ್ಮನು, ವಾಸುದೇವನು ಬಹಳ ಒಂದು ಸುಖವನ್ನ ನಮಗೆ ಉಂಟು ಮಾಡಬೇಕು, ಅದಕ್ಕೋಸ್ಕರ ಏನ್ ಮಾಡಿ ನೀವು ನನಗೆ ಹೇಳುವವರಾಗಿ ಅಂತ ಹೇಳಿದಾಗ ಕಶ್ಯಪ ಉವಾಚ. ನೋಡಿ, ಕಶ್ಯಪ ಬ್ರಹ್ಮರು ಇಲ್ಲೊಂದು ವ್ರತವನ್ನ ಉಪದೇಶ ಮಾಡ್ತಾರೆ. ಈ ವ್ರತಕ್ಕೆ ಹೆಸರು ಪಯೋವ್ರತ ಅಂತ. ಈ ವ್ರತಕ್ಕೆ ಹೆಸರು ಪಯೋವ್ರತ ಅಂತ. ಅಷ್ಟೇ ಅಲ್ಲ, ಸರ್ವವ್ರತ, ಸರ್ವಯಜ್ಞ ಅಂತಲೂ ಕೂಡ ಈ ವ್ರತಕ್ಕೆ ಕರೀತಾರೆ. ಎಲ್ಲರೂ ಕೂಡ ಈ ವ್ರತದ ವಿಧಿಯನ್ನ ನೆನಪಿಟ್ಟುಕೊಳ್ಳಿ. ಯಾರಿಗಾದರೂ ಕೂಡ ಮಕ್ಕಳ ವಿಷಯದಲ್ಲಿ, ಮಕ್ಕಳಾಗಲಿ ಅನ್ನುವಂತಹ ಹಂಬಲಿಕೆ ಇರುವಂಥವರು ಒಂದು ಮಟ್ಟಿಗೆ ಈ ವ್ರತವನ್ನು ಹಾಗೂ ಇಲ್ಲೊಂದು ಕೆಲವೊಂದು ಶ್ಲೋಕಗಳಿದೆ ಆ ಜಪವನ್ನು ಮಾಡಿದರೆ ಭಗವಂತನು ಅವರಿಗೆ ಒಂದು ಸಂತಾನ ಭಾಗ್ಯವನ್ನು ಕೊಡ್ತಾನೆ ಅಂತ ಹೇಳಿದ್ದಾರೆ. ಇಲ್ಲೇ ಉಪದೇಶವಾಗಿದೆ, ಕಶ್ಯಪ ಬ್ರಹ್ಮರು ಹೇಳಿದ್ದಾರೆ. ಇದು ಕಶ್ಯಪ ಬ್ರಹ್ಮರು ಅಷ್ಟೇ ಅಲ್ಲ, ಇದನ್ನ ಕಶ್ಯಪ ಬ್ರಹ್ಮರಿಗೆ ಬ್ರಹ್ಮದೇವನು ಹೇಳಿದ್ದವರಪ್ಪ. ಈ ವ್ರತವನ್ನ ಕಶ್ಯಪ ಬ್ರಹ್ಮರಿಗೆ ಬ್ರಹ್ಮದೇವರು ಉಪದೇಶ ಮಾಡಿದ್ದು, ಅವರು ಕಶ್ಯಪ ಬ್ರಹ್ಮರಿಗೆ ಹೇಳಿದ್ದು. ಅದ್ಭುತವಾದ ವ್ರತ ಹಾಗೂ ಬಹಳಷ್ಟು ಸುಲಭವ. ಈಗ ವ್ರತವನ್ನ ಆಚರಣೆ ಮಾಡಲು ಶಕ್ಯ ಇದೆ, ಯಾಕಂದ್ರೆ ಅನೇಕ ವ್ರತಗಳನ್ನ ಶಾಸ್ತ್ರದಲ್ಲಿ ಹೇಳಿದೆ, ಅವುಗಳಾಗಲ್ಲಪ್ಪ, ಕಷ್ಟ ಅಪ್ಪ. ಈಗ ಚಾಂದ್ರಾಯಣ ವ್ರತ ಹೇಳಿಬಿಡ್ತಾರೆ, ಚಾಂದ್ರಾಯಣ ವ್ರತ ಮಾಡಿಬಿಡಿ, ಎಲ್ಲ ಪಾಪಗಳು, ಸಮಸ್ತ ಪಾಪಗಳು ಕೂಡ ಪರಿಹಾರ ಆಗತ್ತೆ, ಚಾಂದ್ರಾಯಣ ವ್ರತ ಮಾಡಿಬಿಡಿ ಅಂತ ಹೇಳ್ತಾರೆ. ಚಾಂದ್ರಾಯಣ ವ್ರತ ಅಂದ್ರೇನು?
ಸರಿಯಾಗಿ ಆ ಒಂದು ಶುಕ್ಲ ಪಕ್ಷದ ಪಾಡ್ಯಮಿ ದಿನ ಶುರು ಮಾಡಬೇಕು. ಮೌನವಾಗಿರಬೇಕು, ಭಗವಂತನನ್ನ ಸ್ಮರಿಸ್ತಾ ಪಾಡ್ಯಮಿ ದಿನ ಒಂದೇ ಒಂದು ತುತ್ತು ಅನ್ನವನ್ನು ಮಧ್ಯಾಹ್ನ ತಿನ್ನಬೇಕು. ಬಿದಿಗೆಯ ದಿನ ಎರಡು ತುತ್ತು, ತದಿಗೆಯ ದಿನ ಮೂರು ತುತ್ತು, ಹಾಗೆ ಪೌರ್ಣಿಮೆಯ ದಿನ ಹದಿನೈದು ತುತ್ತು, ಪಾಡ್ಯದ ದಿನ ಒಂದು ತುತ್ತು, ಇಷ್ಟು ದಪ್ಪ ತಟ್ಟೆಗೆ ಹಾಕೊಂಡ್ಬಿಡೋದು. ಬಿದಿಗೆಯ ದಿನ ಇಷ್ಟೇ ದಪ್ಪ, ಅರ್ಧ ಬಾಗಿ ಅಲ್ಲ. ಒಮ್ಮೆ ನಿನ್ನ ಬಾಯಿಗೆ ಎಷ್ಟು ತೆಗೆದುಕೊಳ್ಳಕ್ಕೆ ಸಾಧ್ಯವೋ ಒಂದು ಕವಳ ಅಷ್ಟು ಮಾತ್ರವೇ ಒಂದು ತುತ್ತು. ಆ ನಂತರ ಕೃಷ್ಣ ಪಕ್ಷದ ಚತುರ್ದಶಿಯ ಕೃಷ್ಣ ಪಕ್ಷದ ಪೌರ್ಣಿಮೆ ಮುಗೀತು, ಮತ್ತೇನಾಗತ್ತೆ, ಚಂದ್ರನು ಕ್ಷೀಣಿಸ್ತಾ ಬರ್ತಾನೆ. ಹಾಗೆ ನೋಡು, ಹದಿನಾಲ್ಕು ಹದಿಮೂರು ಹನ್ನೆರಡು ಒಂದು ಅಂತ ಅಮಾವಾಸ್ಯೆ ಇದನ್ನ ನಿಟ್ಟ ಉಪವಾಸ. ಮತ್ತಿನೇನು, ಈ ಒಂದು ತಿಂಗಳು ಭಗವಂತನ ಸ್ಮರಣೆಯಲ್ಲಿರಬೇಕು, ಪರಸ್ಪರ ಮಾತನಾಡಬಾರದು, ಇದು ಒಂದು ಚಾಂದ್ರಾಯಣ ವ್ರತ ಅಂತ. ಕಷ್ಟ ಸಾಧ್ಯ ಸ್ವಾಮಿ? ಆಗೋದಿಲ್ಲ. ಇಲ್ಲ, ಒಂದು ಪ್ರಾಜಾಪತ್ಯ ಕೃಚ್ಛ್ರವನ್ನು ಮಾಡ್ಬಿಡಪ್ಪ. ಅದೇನದು? ಇಲ್ಲಿಂದ ಗೋಕರ್ಣಕ್ಕೆ ನಡ್ಕೊಂಡು ಹೋಗಿ ನಡ್ಕೊಂಡು ಬರೋ. ಅದು ಏನು? ಮೌನವಾಗಿ ಹೋಗಬೇಕು, ಯಾರನ್ನೂ ಕೂಡ ಜೊತೆಗಿಟ್ಟುಕೊಂಡ್ರೂ ಕೂಡ ಮಾತಾಡಬಾರದು, ಭಗವಂತನ ಸ್ಮರಣೆ ಮಾಡ್ಕೊಳ್ತಾ ಹೋಗಿ ಬರಬೇಕು. ಆಗತ್ತಾ? ಆಗೋದಿಲ್ಲ. ಏನ್ ಮಾಡಬೇಕು? ತಕ್ಷಣ ಏನ್ ಹೇಳ್ತೀವಿ ಅಂದ್ರೆ, ಅದೆಲ್ಲವೂ ಆಗೋದಿಲ್ಲೇನಪ್ಪ, ಆಯ್ತು, ಏಕೆಂದ್ರೆ ಉಪನಯನ ಮಾಡಬೇಕು, ಮದುವೆ ಮಾಡ್ಕೋಬೇಕು ಅಂದ್ರೆ, ವ್ರತಾದಿಗಳನ್ನ ಮಾಡಿ ಪಾಪಗಳನ್ನು ಪರಿಹಾರ ಮಾಡ್ಕೊಂಡು ಮಾಡ್ಕೋಬೇಕು ಅಂತ ಹೇಳುತ್ತೆ. ಆಗೋದಿಲ್ಲ ಅಂದ್ರೆ, ಒಂದಷ್ಟು ದಕ್ಷಿಣೆ ಇಟ್ಟುಕೊಂಡು ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಅನ್ನೋ ಸಂಕಲ್ಪ ಮಾಡಿ ಇಟ್ಟು ನಮಸ್ಕಾರ ಮಾಡಿ ಮಾಡ್ಕೊಂಡ್ಬಿಡಪ್ಪ, ನೋಡೋಣ ಮುಂದಕ್ಕೆ. ಆದ್ರೆ ಇಲ್ಲಿ ಹೇಳುತ್ತಿರುವಂತಹ ವ್ರತ ಏನಿದೆ, ಇದನ್ನ ಪಾಲನೆ ಮಾಡಬಹುದು. ಒಂದಷ್ಟು ಮಂತ್ರ ಜಪಗಳು, ವ್ರತ ನಿಯಮದಿಂದ, ಯಾಕಂದ್ರೆ ಈಗಿನಂತಹ ಪ್ರಪಂಚದಲ್ಲಿ ಆ ಸಂತಾನ ಭಾಗ್ಯಕ್ಕೋಸ್ಕರ ಲಕ್ಷಾಂತರ ರೂಪಾಯಿಗಳು ಖರ್ಚು ಮಾಡ್ತಾರೆ, ಹಂಗಾಗ್ಲಿ ಹಿಂಗಾಗ್ಲಿ ಅಂತ. ಅವೆಲ್ಲಕ್ಕಿಂತಲೂ ಒಂದು ಹದಿನೈದು ದಿನ ಮನೆಯಲ್ಲಿ ಇದ್ದು ಈ ವ್ರತವನ್ನ ಮಾಡ್ರಿ, ಭಗವಂತನ ಕರುಣೆ ಸಿಗತ್ತೆ. ಹದಿನೈದು ದಿನಗಳ ವ್ರತ, ಹನ್ನೆರಡೇ ದಿನದ ವ್ರತ, ಹೆಚ್ಚೆಲ್ಲ ಅಲ್ಲ, ಹನ್ನೆರಡು ದಿನಗಳ ವ್ರತ. ಏನಿದು ಹೇಳ್ತೀನಿ ನೋಡಿ, ಆ ವ್ರತವನ್ನ ನೆನಪಿಟ್ಟುಕೊಳ್ಳಿ ಎಲ್ಲರೂ ಕೂಡ ಈ ವ್ರತವನ್ನ. ಏತನ್ಮೇ ಭಗವನ್ ಪೃಷ್ಟ ಪ್ರಜಾ ಕಾಮಸ್ಯ ಪದ್ಮಜ ಯದಾಹತೆ ಪ್ರವಕ್ಷ್ಯಾಮಿ ವ್ರತಂ ಕೇಶವತೋಷಣಂ. ಆ ಭಗವಂತನನ್ನು ತೃಪ್ತಿಗೊಳಿಸುವುದಕ್ಕೋಸ್ಕರ, ಭಗವಂತನ ತೃಪ್ತಿಯಾಗುವುದಕ್ಕೋಸ್ಕರ, ಪ್ರಸನ್ನಗೊಳಿಸುವುದಕ್ಕೋಸ್ಕರ ಸಂತಾನವನ್ನ ಪಡೆಯುವಂತಹ ಈ ವ್ರತವನ್ನ ಕಶ್ಯಪ ಬ್ರಹ್ಮರು ಅದಿತಿಗೆ ಉಪದೇಶವನ್ನ ಮಾಡಿದ್ರು. ಏನು, ಯಾವಾಗ ಶುರು ಮಾಡ್ಬೇಕಿದನ್ನ ಅಂದ್ರೆ, ಫಲ್ಗುಣಸ್ಯಾಮಲೆ ಪಕ್ಷೆ ದ್ವಾದಶಾಹಂ ಪಯೋ ವ್ರತ ಅರ್ಚಯೇದರವಿಂದಾಕ್ಷಂ ಭಕ್ತ್ಯಾ ಪರಮಯಾನ್ವಿತಃ. ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪ್ರತಿಪದೆಯಿಂದ ದ್ವಾದಶಿಯವರೆಗೆ ಹನ್ನೆರಡು ದಿನಗಳ ಕಾಲ ಮಾಡುವಂತಹ ವ್ರತ. ಹೇಗೆ ಮಾಡಬೇಕು ಅಂದ್ರೆ, ಈ ಹನ್ನೆರಡು ದಿನಗಳ ಕಾಲ ಅವರು ಕೇವಲ ಹಾಲನ್ನು ಕುಡ್ಕೊಂಡು ಇರ್ಬೇಕಂತ, ಆರಾಮಾಗಿರ್ಬಹುದು. ಏನ್ ಹೇಳಿ? ಹಾಲು ಕುಡ್ಕೊಂಡಿರ್ಬಹುದು. ಇದೇನು ಉಪವಾಸ ಇರಿ ಅಂತ ಹೇಳ್ತಾ ಇಲ್ಲ, ಮತ್ತೇನು ಒಂದ್ ಹೊತ್ತು ಕುಡೀರಿ ಅಂತಾನು ಏನ್ ಹೇಳ್ತಾ ಇಲ್ಲ. ಹಸದಾಗ ಹಾಲು ಕುಡೀರಿ, ಹಾಲನ್ನ ಕುಡಿದುಕೊಂಡು ಇರುವಂಥವರು. ಆದರೆ ಹಾಲನ್ನ ಕುಡಿಯೋದೇ ವ್ರತ ಅಲ್ಲ, ಗುರುಗಳು ಹೇಳ್ಬಿಟ್ಟಿದಾರಪ್ಪ, ಹಾಲನ್ನು ಹನ್ನೆರಡು ದಿನ ಹಾಲು ಕುಡ್ಕೊಂಡಿರ್ಬೇಕು ಅಂತ ಇದ್ಬಿಟ್ರೆ ಆಯ್ತು ಹನ್ನೆರಡು ದಿನ ಹಾಲು ಕುಡ್ಕೊಂಡು, ಅದೇ ವ್ರತ ಅಲ್ಲ. ಹಾಲನ್ನ ಕುಡಿದು ಕುಡಿಯುವ ಸಮಯವನ್ನ ಬಿಟ್ಟು ಇನ್ನುಳಿದ ಸಮಯದಲ್ಲಿ ಕೇಶವ ಕೀರ್ತನ, ಭಗವಂತನ ಸ್ಮರಣೆ ಮಾಡಿಕೊಂಡು ಕಾಲ ಕಳಿಬೇಕು. ಭಗವಂತನ ಸ್ಮರಣೆಯನ್ನ ಮಾಡಿಕೊಂಡು ಕಾಲವನ್ನ ಕಳಿಬೇಕು. ಆಗ ಸಿನಿ ವಾಲ್ಯಾಮೃದಾಲಿಪ್ಯ ಸ್ನಾಯತ್ ಕ್ರೋಡಾ ವಿದೀರ್ಣಯ ಯದಿ ಲಭ್ಯೇತ ವೈ ಸ್ರೋತಃ ಏತಂ ಮಂತ್ರ ಮುದೀರಯೇತೇ. ಮತ್ತಿನ್ನೇನ್ ಮಾಡ್ಬೇಕು ಅಂದ್ರೆ, ಹಿಂದಿನ ದಿನ ಫಾಲ್ಗುಣ ಪಕ್ಷದ ಮಾಘ ಮಾಸದ ಅಮಾವಾಸ್ಯೆಯ ದಿನ ಮೃತ್ತಿಕಾ ಸ್ನಾನವನ್ನ ಮಾಡಿ ದೀಕ್ಷೆಯನ್ನ ತಗೊಳ್ಬೇಕು. ಮೃತ್ತಿಕೆಯನ್ನ ಮಣ್ಣನ್ನ ಹಚ್ಚಿಕೊಂಡು ನದಿ ತೀರದ್ದು ತುಳಸಿ ಕಟ್ಟೆದು, ಅಲ್ಲಿ ಹೇಳುವಂಥದ್ದೇನು ಅಂದ್ರೆ, ಒಂದು ಈ ಕಾಡಿನಲ್ಲಿ ವರಾಹ ಇರುತ್ತೆ, ಕಾಡು ಹಂದಿ ಅಂತ ಹೇಳಿದ್ವಿ, ವರಾಹ. ಅದು ಒಳಗಿರುವಂತಹ ಗೆಡ್ಡೆ ಗೆಣಸನ್ನ ತೆಗೆಯಕ್ಕೆ ತನ್ನ ಕೋರೆಯಿಂದ ಬಗೆದು ಮಣ್ಣನ್ನ ಎತ್ತಿರುತ್ತೆ, ಆ ಮಣ್ಣಿನಿಂದ ಹಚ್ಚಿಕೊಂಡು ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಆದ್ರೆ ಅದೆಲ್ಲಿ ಹುಡುಕೊಂಡು ಹೋಗೋಣ? ಮೃತ್ತಿಕಾ ಸ್ನಾನವನ್ನು, ಒಂದಷ್ಟು ಮಣ್ಣನ್ನು ಹಚ್ಚಿಕೊಂಡು ಸ್ನಾನವನ್ನ ಮಾಡಿ ಆ ಭೂದೇವಿಗೆ ನಮಸ್ಕಾರವನ್ನ ಮಾಡ್ಬೇಕಂತ. ಅಮ್ಮ, ಈ ವ್ರತವನ್ನ ಮಾಡಬೇಕು ಅಂತ ಅಂದುಕೊಂಡಿದ್ದೇನೆ, ಯಾವುದೇ ವಿಘ್ನಾದಿಗಳು ಬರದೇ ಇರುವ ಹಾಗೆ ನೀನು ನೋಡ್ಕೋ ಅಮ್ಮ ಅಂತ ಪ್ರಾರ್ಥನೆಯನ್ನ ಮಾಡಿ
ನಿತ್ಯ ಕರ್ಮಗಳನ್ನು ಮಾಡಿ ಆ ಅಗ್ನಿ ಸೂರ್ಯ ಜಲ ಗುರು ಇವರೆಲ್ಲರನ್ನು ಕೂಡ ಸ್ಮರಣೆ ಮಾಡಿ ಪೂಜಿಸಬೇಕಂತೆ. ಭಗವಂತನನ್ನು ಯಾವ ಮಂತ್ರದಿಂದ ತುಷ್ಟಿಗೊಳಿಸಬೇಕು ಅಂತ ಹೇಳಿದ್ರೆ ನೋಡಿ, ಇಲ್ಲಿಂದ ಒಂದು ಆ ಏಳು ಶ್ಲೋಕಗಳು, ಈ ಏಳು ಶ್ಲೋಕಗಳನ್ನು ನಿರಂತರ ಜಪ ಮಾಡ್ತಾ ಇರಬೇಕು. ಪಯೋವ್ರತ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಅವ್ರಿಗೆ ಹೇಳಿ ಈ ಶ್ಲೋಕವನ್ನು ನಿತ್ಯ ಪಾರಾಯಣ ಮಾಡಕ್ಕೆ ಭಗವಂತನು ಅನುಗ್ರಹಿಸ್ತಾನೆ. ಏನು ಯಾವುದು ತುಂಬಾ ಸುಲಭವಾಗೂ ಇದೆ ಹೇಳೋದಿಕ್ಕೆ. ನಮಸ್ತುಭ್ಯಂ ಭಗವತೆ ಪುರುಷಾಯ ಮಹೀಯಸೇ ಸರ್ವಭೂತ ನಿವಾಸಾಯ ವಾಸುದೇವಾಯ ಸಾಕ್ಷಿಣೇ ನಮೋ ಅವ್ಯಕ್ತಾಯ ಸೂಕ್ಷ್ಮಾಯ ಪ್ರಧಾನ ಪುರುಷಾಯ ಚ ಚತುರ್ವಿಂಶತ್ ಗುಣಜ್ಞಾಯ ಗುಣಸಂಖ್ಯಾನ ಹೇತವೇ ನಮೋ ದ್ವಿಶೀರ್ಷ್ಣೇ ತ್ರಿಪದೇ ಚತುಶೃಂಗಾಯ ತಂತವೇ ಸಪ್ತಹಸ್ತಾಯ ಯಜ್ಞಾಯ ತ್ರಯೇ ವಿದ್ಯಾತ್ಮನೇ ನಮಃ ನಮಃ ಶಿವಾಯ ರುದ್ರಾಯ ನಮಃ ಶಕ್ತಿಧರಾಯ ಚ ಸರ್ವ ವಿದ್ಯಾಧಿಪತಯೇ ಭೂತಾನಾಂ ಪತಯೇ ನಮಃ ನಮೋ ಹಿರಣ್ಯಗರ್ಭಾಯ ಪ್ರಾಣಾಯ ಜಗದಾತ್ಮನೇ ಯೋಗೈಶ್ವರ್ಯ ಶರೀರಾಯ ನಮಸ್ತೆ ಯೋಗಹೇತವೇ ನಮಸ್ತ ಆದಿದೇವಾಯ ಸಾಕ್ಷಿಭೂತಾಯ ತೇ ನಮಃ ನಾರಾಯಣಾಯ ಋಷಯೇ ನರಾಯ ಹರಯೇ ನಮಃ ನಮೋ ಮರಕತಶ್ಯಾಮ ವಪುಷೇ ಅಧಿಗತಶ್ರಿಯೇ ಕೇಶವಾಯ ನಮಸ್ತುಭ್ಯಂ ನಮಸ್ತೆ ಪೀತವಾಸಸೇ ತಂ ಸರ್ವವರದಃ ಪುಂಸಾಂ ವರೇಣ್ಯವರದರಷಭ ಅತಸ್ತೆ ಶ್ರೇಯಸೇ ಧೀರಾಃ ಪಾದರೇಣು ಉಪಾಸತೆ. ಇಷ್ಟು ಶ್ಲೋಕಗಳು, ಇಷ್ಟು ಶ್ಲೋಕಗಳಲ್ಲಿ ಭಗವಂತನ ಸ್ತುತಿ. ಈ ಇಷ್ಟು ಶ್ಲೋಕಗಳು ಇದರೊಳಗೆ ಹೇಳ್ತಾರೆ ಏನು ಅಂದ್ರೆ, ಭಗವಂತ ನೀನು ಷಡ್ಗುಣ ಸಂಪನ್ನನಾಗಿದೆಯಪ್ಪ, ಸಮಸ್ತ ಪ್ರಾಣಿಗಳಲ್ಲೂ ಕೂಡ ನೀನು ವಾಸ ಮಾಡುವವನಾಗಿದೀಯ, ಸರ್ವಶ್ರೇಷ್ಠನಾಗಿದೀಯ, ಸಮಸ್ತ ಪ್ರಾಣಿಗಳಲ್ಲೂ ಕೂಡ ನೀನೇ ಇದ್ದುಕೊಂಡವನಾಗಿದೀಯ, ಎಲ್ಲವನ್ನೂ ಧಾರಣೆ ಮಾಡುವವನಾಗಿದೀಯ, ನಿನಗೆ ನಾನು ನಮಸ್ಕರಿಸ್ತೇನೆ, ನೀನು ಅವ್ಯಕ್ತನಾಗಿದೀಯ, ಸೂಕ್ಷ್ಮನಾಗಿದೀಯ, ಎಲ್ಲಾ ಗುಣಗಳು 24 ಗುಣಗಳು ಅಂತ ಹೇಳ್ತೀವಿ, ಆ ಎಲ್ಲ ಗುಣಗಳು ಕೂಡ ನಿನಗೆ ಇದೆಯಪ್ಪ, ಆದ್ದರಿಂದ ಜ್ಞಾನಶಾಸ್ತ್ರದ ಪ್ರವರ್ತಕನಾಗಿದೀಯ ನೀನು. ಆ ಸಂಖ್ಯಾಶಾಸ್ತ್ರದ ಸಾಂಖ್ಯಶಾಸ್ತ್ರದ ಜ್ಞಾನಶಾಸ್ತ್ರ ಅದಕ್ಕೆ ನೀನು ಪ್ರವರ್ತಕನಾಗಿದೆಯಪ್ಪ, ನಿನಗೆ ನಾನು ನಮಸ್ಕಾರವನ್ನು ಮಾಡ್ತೀನಿ. ನೀನು ಯಜ್ಞ ಸ್ವರೂಪನಾಗಿದೀಯ, ನೀನು ಎಲ್ಲವೂ ಕೂಡ ಆದಂಥವನಾಗಿದೀಯ. ಅಷ್ಟೇ ಅಲ್ಲ, ಮತ್ತು ಯಜ್ಞದೊಳಗೆ ಬರುವಂತಹ ಪ್ರಾತಃ ಮಾಧ್ಯಂದಿನ ಸಾಯಂ ಸವನ ಇವೆಲ್ಲವೂ ಕೂಡ ನಿನ್ನ ಸ್ವರೂಪವೇ ಆಗಿದೆ. 4 ವೇದಗಳು ನಿನ್ನ ಸ್ವರೂಪವಾಗಿದೆಯಪ್ಪ, ಆ ಧರ್ಮಮಯವಾದಂಥವನಾಗಿದೀಯ, ನಿನಗೆ ನಮಸ್ಕಾರವನ್ನು ಮಾಡ್ತೇನೆ. ನೀನು ಆ ಲೋಕ ಕಲ್ಯಾಣ ಉಂಟು, ಲೋಕ ಕಲ್ಯಾಣವನ್ನು ಉಂಟು ಮಾಡುವಂತಹ ಶಿವನೂ ನೀನೇ ಆಗಿದೀಯ, ಲೋಕವನ್ನು ಸೃಷ್ಟಿಸುವಂತಹ ಬ್ರಹ್ಮನೂ ನೀನೇ ಆಗಿದೀಯ, ಪ್ರಳಯವನ್ನು ಮಾಡುವಂತಹ ರುದ್ರನೂ ನೀನೇ ಆಗಿದೀಯ, ಸಮಸ್ತ ವಿದ್ಯೆಗಳಿಗೂ ಅಧಿಪತಿಯಾಗಿದೆಯಪ್ಪ ಭಗವಂತ, ನಿನಗೆ ನಾನು ನಮಸ್ಕಾರವನ್ನು ಮಾಡ್ತಿದ್ದೇನೆ. ನೀನೇ ಎಲ್ಲರ ಪ್ರಾಣವೂ ಆಗಿದೀಯ, ಜಗತ್ತಿಗೆ ಆತ್ಮಸ್ವರೂಪನಾಗಿದೀಯ, ಯೋಗಸ್ವರೂಪನಾಗಿದೀಯ, ಹಿರಣ್ಯಗರ್ಭನಾಗಿದೀಯ ಭಗವಂತ, ನಿನಗೆ ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ. ಆದಿದೇವನಾಗಿರುವಂತಹ ನಿನಗೆ ನಮಸ್ಕಾರ, ನರನಾರಾಯಣ ರೂಪದಲ್ಲಿ ಬಂದಂತಹ ಭಗವಂತನೇ ನಿನಗೆ ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ. ಆ ಮರಕತ ಮಣಿಯಂತೆ ಶ್ಯಾಮಲ ವರ್ಣದಿಂದ ಕೂಡಿರುವಂತಹ ಭಗವಂತನೇ ನಿನಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಸದಾಕಾಲವೂ ಕೂಡ ಆ ಮಹಾಲಕ್ಷ್ಮಿಯಿಂದ ಸೇವಿಸಿಕೊಳ್ಳುತ್ತಿರುವಂತಹ ಭಗವಂತನೇ ನಿನಗೆ ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ. ನೀನು ಎಲ್ಲರಿಗೂ ಕೂಡ ಎಲ್ಲವನ್ನೂ ಕರುಣಿಸುವಂಥವನಾಗಿದೀಯ. ನಿನ್ನ ಯಾರು ನಿನ್ನ ಚರಣ ಕಮಲಗಳನ್ನು ಸ್ಮರಿಸುವವರಾಗ್ತಾರೋ ಅವರ ಹೃದಯದಲ್ಲಿರುವ ಎಲ್ಲ ಇಚ್ಛೆಯನ್ನು ಕೂಡ ನೀನು ಪೂರ್ತಿ ಮಾಡುವವನಾಗಿದೆಯಪ್ಪ. ಆದ್ದರಿಂದ ಅಂತಹ ಭಗವಂತನೇ ನೀನು ನನ್ನ ಮೇಲೆ ಪ್ರಸನ್ನನಾಗು, ಪ್ರಸನ್ನನಾಗು, ಪ್ರಸನ್ನನಾಗು ಅಂತ ಈ ಶ್ಲೋಕಗಳ ಅರ್ಥ. ಇದನ್ನ ಹೇಳ್ತಾ ಆ ಭಗವಂತನನ್ನ ಸ್ತುತಿಸಬೇಕಂತೆ. ಈ ಶ್ಲೋಕಗಳನ್ನ ನಿತ್ಯ ಪಾರಾಯಣವನ್ನ ನಾವು ಮಾಡುವವರಾಗಿ ಹೇಳ್ತಾರೆ. ಏತೈಹಿ ಮಂತ್ರೈಹಿ ಋಷಿಕೇಶಂ ಆವಾಹನ ಪುರಸ್ಕೃತಂ ಅರ್ಚಯೇ ಶ್ರದ್ಧೆಯ ಯುಕ್ತ ಪಾದ್ಯೋಪಸ್ಪರ್ಶನಾದಿಭಿ. ಆನಂತರ ಅವನು ಈ ಮಂತ್ರಗಳಿಂದ ಭಗವಂತನನ್ನ ಆವಾಹನೆ ಮಾಡಿ ಅದೇ ಮಂತ್ರಗಳಿಂದ ಅರ್ಘ್ಯ ಪಾದ್ಯ ಆಚಮನ ಎಲ್ಲವನ್ನೂ ಕೊಟ್ಟು ಭಗವಂತನಿಗೆ ಅರ್ಚಿಸಬೇಕು. ಅಷ್ಟೇ ಅಲ್ಲ, ಶ್ರೀಹರಿಗೆ ಭಗವಂತನಿಗೆ ಭಗವಂತನ ಮೂರ್ತಿಗೆ ಹಾಲಿನಿಂದ ಅಭಿಷೇಕವನ್ನು ಮಾಡಬೇಕಂತೆ. ಅಷ್ಟೇ ಅಲ್ಲ, ಯಾವಾಗಲೂ ಕೂಡ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಒಂದು ದ್ವಾದಶಾಕ್ಷರಿ ಮಂತ್ರವನ್ನ ಭಜಿಸುತ್ತಾ ಪೂಜಿಸುತ್ತಾ ನಾಮಸ್ಮರಣೆಯನ್ನು ಮಾಡ್ತಾ ಗಂಧ ಅಕ್ಷತ ಪುಷ್ಪ ಧೂಪಗಳಿಂದ ಅವನಿಗೆ ಹರಿಗೆ ಸಮರ್ಪಣೆಯನ್ನ
ಮಾಡಬೇಕಂತೆ. ಅಷ್ಟೇ ಅಲ್ಲ, ನಿತ್ಯವೂ ಕೂಡ ಒಮ್ಮೆ ಆ ದ್ವಾದಶಾಕ್ಷರ ಮಂತ್ರಗಳನ್ನು ಸದಾಕಾಲವು ಭಜಿಸ್ತಾ ಇರಬೇಕು. ಇಷ್ಟೆಲ್ಲ ಆದ ಮೇಲೆ ನಿತ್ಯವೂ ಕೂಡ ನೋಡಿ, ತಾನು ಪಯೋವ್ರತದಲ್ಲಿರಬೇಕು, ನಿತ್ಯ ಇಬ್ಬರನ್ನಾದರೂ ಕರೆದು ಅವರಿಗೆ ಭೋಜನವನ್ನು ಮಾಡಿಸ್ಬೇಕಂತ. ಇದು ಮನೋನಿಗ್ರಹದ ಪರಮಾವಧಿ, ನೆನ್ಪಿಟ್ಕೊಳ್ಳಿ. ನಾನು ಹಸಿದು ಅಡಿಗೆಯನ್ನು ನಾನು ಮಾಡಿ ಇನ್ನೊಬ್ಬರಿಗೆ ಊಟ ಬಡಿಸಬೇಕಾದಾಗ ಅದನ್ನು ತಿನ್ನಬೇಕು ಅನ್ನುವ ಭಾವನೆ ನನಗೆ ಬರಬಾರದು. ವ್ರತ ಅಂದರೆ ಸುಮ್ಮನೆ ಅಲ್ಲ, ಅದು ನಿನ್ನ ಮನಸ್ಸನ್ನು ನಿಗ್ರಹ ಮಾಡುವುದಕ್ಕಿರುವಂತಹ ಒಂದು ಸಾಧನ. ಆ ರೀತಿಯಾಗಿ ಊಟವನ್ನು ಮಾಡಿಸ್ಬೇಕಂತೆ. ಅಷ್ಟೇ ಅಲ್ಲ, ಆ ಸಂದರ್ಭದಲ್ಲಿ ಯಾವುದೇ ಸುಖವನ್ನು ಅನುಭವಿಸಬಾರದು. ಏನು ಸುಖ? ಹಾಸಿಗೆಯ ಮೇಲೆ ಮಲಗುವಂಥದ್ದು, ಕಣ್ಣಿಗೆ ತಂಪಾಗುವಂಥದ್ದನ್ನು ಏನೋ ನೋಡುವಂಥದ್ದು ಅವೆಲ್ಲ ಮಾಡಬಾರದು. ನೆಲದ ಮೇಲೆ ಮಲಗಬೇಕಂತೆ, ಮೂರು ಹೊತ್ತು ಕೂಡ ಸ್ನಾನವನ್ನು ಮಾಡಬೇಕಂತೆ, ಸುಳ್ಳನ್ನು ಹೇಳಬಾರದಂತೆ. ಇವೆಲ್ಲ ಮಾಡ್ಬೋದು ಗುರುಗಳೇ, ಇದೊಂದು ಕಷ್ಟ ಆಗ್ತಾ ಇದೆ. ಹೇಗೂ ಪಯೋವ್ರತವನ್ನು ಮಾಡ್ಬೋದು, ಎಲ್ಲವನ್ನೂ ಮಾಡ್ಬೋದು. ಸುಳ್ಳನ್ನು ಹೇಳಬಾರದು ಅಂದ್ಬಿಟ್ರೆ ನಾವು ಮಾತಾಡದೇ ಇರಬೇಕಷ್ಟೆ. ನಾವು ಮಾತಾಡಿದ್ರೆ ಅದಕ್ಕೆ ಏನೋ ಒಂದು ಸೇರಿಸಿ ಹೇಳ್ತೀವಿ, ಅದು ಸುಳ್ಳಾಗಿರುತ್ತೆ. ನೋಡಿ ಇಷ್ಟು, ವರ್ಜಯೇತ್ ಅಸದಾಲಾಪಂ ಭೋಗಾನುಚ್ಚಾವತಾಂಸ್ತತ ಅಹಿಂಸ್ರಹ ಸರ್ವಭೂತಾನಾಂ ವಾಸುದೇವ ಪರಾಯಣ. ವೃಥಾ ಮಾತಾಡಬಾರ್ದಂತ. ಇದು ತುಂಬಾ ಅಧ್ಯಾತ್ಮ ಸಾಧನೆಯಲ್ಲಿ ಅತ್ಯಂತ ಮೇಲ್ಮಟ್ಟದ ಸಾಧನೆ. ಯಾವುದು ಗೊತ್ತಾ? ನಾವು ಮೌನವಾಗಿರುವಂಥದ್ದು. ಮಹಾರಾಜ ಚರಿತ್ರೆಯಲ್ಲಿ ಒಂದು ಕಡೆಗೆ ಬರುತ್ತೆ, ನಾವೆಲ್ಲರೂ ಚರಿತ್ರೆಯನ್ನು ಓದೇ ಇರ್ತೀರ, ಚಾತುರ್ಮಾಸ್ಯದ ಸಂದರ್ಭ ನಾಲ್ಕು ಜನ ಹೆಣ್ಣು ಮಕ್ಕಳು ಅಡಿಗೆ ಮನೆಯಲ್ಲಿ ತರಕಾರಿಯನ್ನು ಹೆಚ್ಚುತ್ತಿರ್ತಾರೆ. ಹೆಚ್ಚುತ್ತಿರ್ಬೇಕಾದ್ರೆ ಚಾತುರ್ಮಾಸ್ಯ ಬರುತ್ತಲ್ಲ, ಏ ನೀ ಏನ್ ಬಿಡ್ತೀಯ, ಏ ನೀ ಏನ್ ಬಿಡ್ತೀಯ ಅಂತ ಕೇಳ್ತಿರ್ತಾರೆ. ಏನ್ ಬಿಡ್ತೀಯ, ಏನ್ ಬಿಡ್ತೀಯ ಅಂತ ಕೇಳಿದಾಗ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ, ನಾನು ನಿತ್ಯ ತುಳಸಿ ಪೂಜೆ ಮಾಡ್ತೇನೆ, ನಿತ್ಯ ಪತ್ರಾವಳಿಯಲ್ಲಿ ಊಟ ಮಾಡ್ತೇನೆ, ನಾನು ಬೇಳೆ ಬಿಡ್ತೇನೆ, ಸಿಹಿ ಬಿಡ್ತೇನೆ ಅಂತ ಹೇಳ್ತಾರೆ. ಮಹಾರಾಜರಿಂದ ದೂರದಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಿರ್ತಾರೆ. ಮಹಾರಾಜರು ಬರ್ತಾರೆ, ವೈನಿ ನಾನು ಏನ್ ಹೇಳ್ತೀನಿ ಅದನ್ನ ಮಾಡ್ತೀಯೇನು, ನೀವೆಲ್ಲರೂ ಮಾಡ್ತೀರೇನು? ಹಾ ಮಾಡ್ತೀನಿ ಮಹಾರಾಜ್. ಈ ನಾಲ್ಕು ತಿಂಗಳು ಮಂದಿ ಸುದ್ದಿ ನೀವು ಮಾತಾಡಲ್ಲ ಅಂತ ಶಪಥ ಮಾಡಿ ಅಂತಾರೆ. ಏನ್ ಹೇಳ್ರಿ, ಬೇರೆಯವ್ರ ಸುದ್ದಿ ನಾನು ಮಾತಾಡಲ್ಲ ಈ ನಾಲ್ಕು ತಿಂಗಳು. ಈ ವ್ರತಕ್ಕಿಂತ ನಿಮ್ಮೆಲ್ಲರ ವ್ರತ ದೊಡ್ಡದು ಅಂತ ಹೇಳ್ತಾರೆ. ನಾವು ಆಗತ್ತ ಅದು ಮಾತಾಡದೆ ಇರಕ್ ಆಗತ್ತ? ಆಗಲ್ಲ. ಇಲ್ಲ ನನ್ನನ್ನು ಹೊಗಳ್ಕೋಬೇಕು, ಇಲ್ಲ ಮಂದಿನ ತೆಗಳಬೇಕು. ಅದೇ ಮನುಷ್ಯನ ಲಕ್ಷಣ ಆಗೋಗಿದೆ. ಆತ್ಮಸ್ತುತಿ ಪರ ನಿಂದ, ಇದೆರಡನ್ನು ನಾವು ಒಂದು ಉಚ್ಛ್ವಾಸ. ಈಗ ಒಂದು ಉಸಿರಾಡಬೇಕಾದ್ರೆ, ನಾವು ಬದುಕಬೇಕು ಅಂದ್ರೆ ಉಸಿರಾಡಬೇಕು, ಹಾಗೆ ನಾವು ಲವಲವಿಕೆಯಿಂದ ಇರಬೇಕು ಅಂದ್ರೆ ಇನ್ನೊಬ್ಬರನ್ನು ಬೈಬೇಕು, ಇಲ್ಲ ನನ್ನನ್ನು ಹೊಗಳ್ಕೋಬೇಕು. ನೀವು ಯೋಚನೆ ಮಾಡಿ, ನೀವು ಬೆಳಗ್ಗೆಯಿಂದ ಸುಮ್ಮನೆ ಯೋಚನೆ ಮಾಡಿ, ನೀವು ಏನೇನು ಮಾತಾಡಿದ್ದೀರಾ ಅಂತ. ಇವೆರಡರ ಬಗ್ಗೆನೆ ನೀವು ಮಾತಾಡಿದ್ರಿ. ಇಲ್ಲಿ ಹೇಳ್ತಾರೆ ವೃಥಾ ಮಾತನ್ನ ಆಡಬಾರದು. ಇದು ವ್ರತದಲ್ಲಿದ್ದಾಗಲ್ಲ, ಇದನ್ನ ವ್ರತದಂತೆ ಭಾವಿಸಬೇಕು. ಈ ದಿನ ಮಾತ್ರ ನಾನು ವೃಥ ಮಾತಾಡಬಾರದು ಅಲ್ಲ ಹೇಳ್ತಾ ಇರುವಂಥದ್ದು. ಯಾವಾಗಲೂ ಕೂಡ ನಾವು ವೃಥ ಮಾತಾಡಬಾರದು. ಏನಕ್ಕೆ ಮಾತಾಡಬೇಕು? ನಾವು ಮಾತನಾಡಿದ್ರೆ ಪಾಪದ ಕಡೆಗೆ ನಮ್ಮ ಮನಸ್ಸು ಹೋಗುತ್ತೆ. ಭಗವಂತನ ಸ್ಮರಣೆಯನ್ನ ಮಾಡ್ತಾ ಆನಂದವಾಗಿರೋಣ, ಏನಕ್ಕೆ ಮಾತಾಡಬೇಕು? ಆದ್ರಿಂದ ಏನು ನೋಡಪ್ಪ, ಈ ಒಂದು ಸಂದರ್ಭದಲ್ಲಿ ನಿಮ್ಮ ಪರಿಸ್ಥಿತಿಗೆ ತಕ್ಕಂತಹ ವಿತ್ತ ಶಾಠ್ಯವನ್ನ ಮಾಡದೆ ಕೆಲವೊಂದು ದಾನವನ್ನ ಮಾಡಬೇಕಂತ. ಯಾವತ್ತೂ ಕೂಡ ಭಗವಂತನು ನೀನು ಇಷ್ಟನ್ನ ಕೊಡಪ್ಪ ಅಂತ ಎಲ್ಲೂ ಕೂಡ ಕೇಳಿಲ್ಲ. ನಿನ್ನ ಕೈಯಲ್ಲಿ ಎಷ್ಟು ಸಾಧ್ಯವೋ ಅದನ್ನ ಕೊಡು ಅಂತ ಕೇಳಿದನು. ಒಂದು ವ್ರತವನ್ನ ಮಾಡ್ದ, ನೀ ಇಷ್ಟು ಮಾಡಿಬಿಡು ಅಷ್ಟು ಮಾಡಿಬಿಡು ಯಾವತ್ತೂ ಕೇಳೋದು. ನಿನಗೆಷ್ಟು ಶಕ್ತಿ ಇದೆಯೋ ಅಷ್ಟನ್ನ ನಿನಗೆ ನೀನು ಮೋಸ ಮಾಡಿಕೊಳ್ಳದೆ ಮಾಡಪ್ಪ ಅಂತ ಹೇಳಿದ. ಅಷ್ಟೇ, ಆ ರೀತಿಯಾಗಿ ಮಾಡಿದ ಮೇಲೆ ನೋಡಪ್ಪ, ಆಗ ಅನೇಕ ಶಕ್ತಿಯಾನುಸಾರವಾಗಿ ಭೋಜನವನ್ನ ಮಾಡಿಸ್ಬೇಕು. ಆ ದ್ವಾದಶಾಕ್ಷರ ಮಂತ್ರದಿಂದ ಹೋಮವನ್ನು ಮಾಡಿ ಆಗ ಆ 12 ದಿನಗಳು ಕಳೆದ ನಂತರ ಎಲ್ಲರಿಗೂ ಭೋಜನವನ್ನ ಮಾಡಿಸಿ ತಾನು ಪ್ರಸಾದವನ್ನ ಸ್ವೀಕರಿಸಿದವನಾದರೆ ಖಂಡಿತವಾಗಲೂ ಕೂಡ ಭಗವಂತನು ತೃಪ್ತಿಗೊಳ್ತಾನೆ, ನಿನಗೆ ಮಂಗಳವನ್ನ ಉಂಟು ಮಾಡ್ತಾನೆ ಅಂತ ಹೇಳಿ ಅವನಿಗೆ ಅದಿತಿಗೆ ಒಂದು ಪಯೋ ವ್ರತವನ್ನ
ಪಯೋವ್ರತವನ್ನ ಸರ್ವಯಜ್ಞ ಸರ್ವವ್ರತವನ್ನ ಅವರು ಹೇಳಿದ್ದಾರೆ. ನೋಡಪ್ಪ ಈ ಪಯೋವ್ರತ ಅಂತ ಇದಕ್ಕೆ ಹೆಸರು, ಇದು ಏನಿದು? ಬ್ರಹ್ಮದೇವರು ನನಗೆ ಹೇಳಿದಂಥದ್ದು, ನಾನು ನಿನಗೆ ಹೇಳಿದ್ದೇನೆ, ಇದನ್ನು ನೀನು ಮಾಡು ಅಂತ ಹೇಳಿ ಕಶ್ಯಪರು ಅದಿತಿಗೆ ಉಪದೇಶವನ್ನು ಮಾಡಿದಾಗ ಅದಿತಿಯು ಆ ವ್ರತವನ್ನು ಮಾಡ್ತಾಳೆ. ಮಾಡಿದಾಗ ಇತ್ಯುಕ್ತ ಸಾಧಿತಿ ರಾಜನ್ ಸ್ವಭರ್ತ್ರ ಕಾಶ್ಯಪೇ ನವೈ ಅನ್ವತಿಷ್ಠದ್ ವ್ರತಮಿದಂ ದ್ವಾದಶಾಹ ಅತಂದ್ರಿತಾ. ನೋಡಿ, ಅತಂದ್ರಿತ ಏನು, ಸೋಂಭೇರಿತನ ಇಲ್ಲದೆ ಅವಳೇನು ಮಾಡಿದ್ಲು, ಕಶ್ಯಪರು ಹೇಳಿದಂತಹ ವ್ರತವನ್ನ ಪರಿಪೂರ್ಣವಾಗಿ ಮಾಡಿದವಳಾದಳು. ಮಾಡಿದವಳಾದಾಗ ಏನಾಯ್ತು, ಚಿಂತಯಂತೇಕಯ ಬುದ್ಧ ಮಹಾಪುರುಷಮೀಶ್ವರಂ ಪ್ರಗೃಹ್ಯ ಇಂದ್ರಿಯಾತ್ ದುಷ್ಟಾಶ್ವಾನ್ ಮನಸಾ ಬುದ್ಧಿ ಸಾರಥಿ. ಅವಳೇನ್ ಮಾಡಿದ್ಲು, ಮನಸ್ಸೆಂಬ ಸಾರಥಿಯಿಂದ, ಮನಸ್ಸೆಂಬ ಒಂದು ಲಗಾಮಿನಿಂದ ಇಂದ್ರಿಯ ರೂಪವಾದಂತಹ ತುಂಟು ಕುದುರೆಗಳನ್ನು ಹಿಡಿದಿಟ್ಟುಕೊಂಡಿದ್ದಂತ. ಇದು ಉಪನಿಷತ್ತಿನ ವಾಕ್ಯ. ಇದು ಈ ವಾಕ್ಯ ಏನಿದೆ, ಇದು ಉಪನಿಷತ್ತಿನ ವಾಕ್ಯ. ಪುರಾಣಗಳೊಳಗೆ ವೇದಗಳ ವಿಷಯವು ವೇದಗಳಲ್ಲಿ ಹೇಳಿರುವಂತಹ ಅರ್ಥಗಳು ಬರುತ್ತೆ, ಉಪನಿಷತ್ತುಗಳಲ್ಲಿ ಇರುವಂತಹ ಅರ್ಥಗಳು ಬರುತ್ತೆ. ಆದ್ರಿಂದ ಏನೋ ಇದನ್ನೆಂಥದ್ದು, ಆ ಒಂದು ಮನಸ್ಸೆಂಬ ಒಂದು ಲಗಾಮಿನಿಂದ ಇಂದ್ರಿಯ ರೂಪವಾದಂತಹ ತುಂಟು ಕುದುರೆಗಳನ್ನು ತನ್ನ ವಶ ಮಾಡಿಕೊಂಡು ಏಕಾಗ್ರ ಬುದ್ಧಿಯಿಂದ ಆ ಪುರುಷೋತ್ತಮನಾದಂತಹ ಭಗವಂತನನ್ನ ಅದಿತಿಯು ಧ್ಯಾನಿಸ್ತಾ ಇದ್ದಂತೆ, ಧ್ಯಾನಿಸ್ತಾ ಇದ್ದು. ಮನಶ್ಚೈಕಾಗ್ರಯ ಬುದ್ಧ ಭಗವತ್ ಅಖಿಲಾತ್ಮನಿ ವಾಸುದೇವೇ ಸಮಾಧಾಯ ಚಚಾರಹ ಪಯೋವ್ರತಂ. ನೋಡಿ, ಆ ಪಯೋವ್ರತವನ್ನು ಆಚರಣೆ ಮಾಡಿದ್ಲು ಹೇಗೆ, ತನ್ನ ಹೃದಯವನ್ನ ಪರಿಪೂರ್ಣವಾಗಿ ಭಗವಂತನಲ್ಲಿ ನೆಲೆ ನಿಲ್ಲಿಸಿ ಪ್ರಪಂಚದ ಯಾವ ವಿಚಾರವನ್ನೂ ಮಾಡದೆ ಕೇವಲ ಭಗವದರ್ಪಣ ಬುದ್ಧಿಯಿಂದ ತುಷ್ಟಿಯಿಂದ ಭಗವಂತನು ಬಹಳ ಬೇಗ ತೃಪ್ತಿಗೊಳ್ಳಲಿ ಅನ್ನುವಂತಹ ಇದರಿಂದ ಅವಳು ಪಯೋವ್ರತವನ್ನ ಮಾಡಿದವಳಾದ್ಲು. ಆದಾಗ ಏನಾಯ್ತು, ಆ ಪಯೋವ್ರತದ ಕೊನೆಗೆ ತಸ್ಯಾಹ ಪ್ರಾದುರ್ಭೂತಾತ ಭಗವಾನಾದಿ ಪುರುಷ ಪೀತಾ ವಾಸಾಹ ಚತುರ್ಬಾಹು ಶಂಖ ಚಕ್ರ ಗದಾಧರ. ಆ ವ್ರತದ ಒಂದು ಮಂಗಳ ಆಯಿತು. ಮಂಗಳ ಆದ ತಕ್ಷಣ ತನ್ನ ಕಣ್ಣು ಮುಂದೆ ಭಗವಂತನು ಸಾಕ್ಷಾತ್ತಾಗಿ ಪ್ರತ್ಯಕ್ಷನಾಗಿಬಿಟ್ಟನಂತೆ. ಭಗವಂತ ಏನು ಮಾಡಿಬಿಟ್ಟ, ಪ್ರತ್ಯಕ್ಷನಾಗಿಬಿಟ್ಟನಂತೆ ಅದಿತಿಯ ಎದುರಿಗೆ. ಪ್ರತ್ಯಕ್ಷನಾದವನಾಗಿ ಆ ಭಗವಂತನು ಪೀತಾಂಬರವನ್ನು ಧರಿಸಿದ್ದಂತೆ, ಚತುರ್ಭುಜನಾಗಿದ್ದಂತೆ, ಶಂಖ ಚಕ್ರ ಗದಾ ಪದ್ಮಗಳನ್ನು ಧರಿಸಿದ್ದಂತೆ. ತಂ ನೇತ್ರಗೋಚರಂ ವೀಕ್ಷಾ ಸಹಸೋತ್ಥಾಯ ಸಾದರಂ ನನಾಮ ಭುವಿಕಾಯೇನ ದಂಡವತ್ ಪ್ರೀತಿ ವಿಫಲ. ತನ್ನ ಕಣ್ಣು ಮುಂದೆ ನಿಂತಹ ಭಗವಂತನನ್ನು ಸಾಕ್ಷಾತ್ತಾಗಿ ನೋಡಿದಂತಹ ಅದಿತಿ ದೇವಿಯು ಒಡನೆಯ ಎದ್ದು ನಿಂತಳಂತೆ. ಪ್ರೇಮ ವಶಳಾಗಿ ಭೂಮಿಯ ಮೇಲೆ ದೀರ್ಘದಂಡ ನಮಸ್ಕಾರವನ್ನ ಮಾಡದಂತೆ. ನೋಡಿ, ಇಲ್ಲಿ ಹೇಳ್ತಾರೆ ಹೆಣ್ಮಕ್ಳು ದೀರ್ಘದಂಡ ನಮಸ್ಕಾರ ಮಾಡಬಾರದು, ಹೀಗೆ ಮಂಡಿ ಮುಡಿಚಿ ಮಾಡಬೇಕು. ದಂಡವತ್ ಪ್ರೀತಿ ವಿಹ್ವಲ, ಅದಿತಿ ದೀರ್ಘದಂಡ ನಮಸ್ಕಾರವನ್ನ ಮಾಡ್ತದೆ. ನೀವು ಯಾರು ಕೇಳಿ ಎಲ್ಲಿದೆ ಮಾಡಬಾರದು, ಮಾಡಬೇಕು ಅನ್ನೋಕ್ ನನ್ನ ಹತ್ರ ವಾಕ್ಯ ಇದೆಯಪ್ಪ, ಮಾಡಬಾರದು ಅನ್ನೋಕ್ ಎಲ್ಲಿದೆ? ನೋಡಿ, ಕೆಲವೊಂದನ್ನ ನಾವು ಆಚರಣೆಯಲ್ಲಿ ಇಟ್ಟುಕೊಂಡು ಬಿಡ್ತೇವೆ, ಕೆಲವೊಂದನ್ನ ಏನ್ ಮಾಡ್ಬಿಡ್ತೇವೆ ನಾವು ಆಚರಣೆಯಲ್ಲಿ ಇಟ್ಟುಕೊಂಡ್ಬಿಡ್ತೇವೆ. ದಂಡವತೆ ದಂಡದಂತೆ ಅವಳು ದೀರ್ಘದಂಡ ನಮಸ್ಕಾರವನ್ನ ಭಗವಂತನಿಗೆ ಮಾಡಿದಂತೆ. ಮಾಡಿಬಿಟ್ಟು ಏನ್ ಮಾಡಿದ್ಲು, ಸೋತ್ಥಾಯ ಬದ್ಧಾಂಜಲಿ ರೀಡಿ ತುಂ ಸ್ಥಿತ ನೋತ್ಸೇಹ ಆನಂದ ಜಲಾಕುಲೇಕ್ಷಣ ಬಭೂವ ತೂಷ್ಣೀಂ ಪುಲಗಾಕುಲಾಕೃತಿ ತದ್ದರ್ಶನಾತ್ ಉತ್ಸವ ಗಾತ್ರವೇ ವಧು. ಭಗವಂತನನ್ನ ಕಂಡ ಕೂಡಲೇ ಅವಳು ಮೇಲೆದ್ದಂತೆ ಕೈಜೋಡಿಸಿಕೊಂಡು ಭಗವಂತನನ್ನ ಸ್ತುತಿಸುವುದಕ್ಕೆ ಪ್ರಯತ್ನ ಪಟ್ಟಲಂತೆ. ಆದರೆ ಅವಳ ಕಣ್ಣಲ್ಲಿ ಆನಂದ ಬಾಷ್ಪಗಳು ಉಕ್ಕಿ ಹರಿತಾ ಇದೆಯಂತೆ. ಯಾವಾಗ ಆ ಆನಂದದಿಂದ ಹೃದಯ ತುಂಬಿ ಹೋಯಿತು, ಅವಳ ಕಂಠ ಗದ್ಗದಿತವಾಯಿತಂತೆ. ಅವಳ ಹೃದಯದಿಂದ ಶಬ್ದವು ಹೊರಗಡೆಯೇ ಬರಲಿಲ್ವಂತೆ. ಅವಳ ಶರೀರ ಇಡೀ ಪುಳಕಿತವಾಯ್ತಂತೆ. ಆ ದರ್ಶನದ ಒಂದು ಆನಂದದಿಂದ ಅವಳ ಶರೀರ ನಡುಗುತ್ತಾ ಇತ್ತಂತೆ. ಅವಳು ಭಗವಂತನನ್ನ ಸ್ತುತಿಸದೆ, ನೋಡಿ, ತುಂಬಾ ಆನಂದ ಆದಾಗೂ ಶಬ್ದ ಹೊರಗಡೆ ಬರುವುದಿಲ್ಲ, ತುಂಬಾ ದುಃಖ ಆದಾಗೂ ಶಬ್ದ ಹೊರಗಡೆ ಬರುವುದಿಲ್ಲ. ಇದೆರಡೂ ಕೂಡ ಭಾಗವತದಲ್ಲಿದೆ. ತುಂಬಾ ದುಃಖ ಆದಾಗ ಶಬ್ದ ಹೊರಗಡೆ ಬರುವುದಿಲ್ಲ ಧ್ರುವ, ತುಂಬಾ ಆನಂದ ಆದಾಗ ಶಬ್ದ ಹೊರಗಡೆ ಬರುವುದಿಲ್ಲ ಅದಿತಿ. ಧ್ರುವನಿಗೆ ಯಾವಾಗ ಸುರುಚಿ ಅಪ್ಪನ ತೊಡೆಯ ಮೇಲಿನಿಂದ ಬೈದು ಕೆಳಗಡೆ ಇಳಿಸಿ ಕಳಿಸಿ ಬಿಡ್ತಾಳೆ, ಅವನು ಓಡೋಡಿ ಹೋಗ್ತಾನೆ. ಓಡೋಡಿ ಹೋಗಿ
ಅಮ್ಮನನ್ನ ಓಡೋಗಿ ಬಿಗಿದಪ್ಪಿಕೊಂಡು ಬಿಡ್ತಾನೆ. ಸುನೀತಿಯನ್ನ ಸುನೀತಿ ತಲೆ ಮೇಲೆ ಕೈ ಆಡಿಸ್ತಿದ್ದಾಳೆ. ಅಪ್ಪ ಧ್ರುವ ಯಾಕೋ ಏನಾಯ್ತೋ ಯಾಕಿಷ್ಟು ದುಃಖಿಸ್ತಾ ಇದೀಯಾ ಅಂದಾಗ ಧ್ರುವ ಅಂತಿದ್ದಾನೆ. ಶಬ್ದ ಹೊರಗಡೆ ಬರ್ತಾ ಇಲ್ಲ. ಅಕ್ಕಪಕ್ಕದವರಿಂದ ಮಾತನ್ನ ಕೇಳಿ ಅಲ್ಲಿ ಏನಾಯ್ತು ಅಂತ ತಿಳಿದುಕೊಳ್ತಾಳೆ. ನೋಡಿ, ದುಃಖದಿಂದ ಶಬ್ದ ಹೊರಗಡೆ ಬರಲಿಲ್ಲ. ಇಲ್ಲಿ ಧ್ರುವೋಪಾಖ್ಯಾನದಲ್ಲಿ ಆನಂದದಿಂದ ಶಬ್ದಗಳು ಹೊರಗಡೆ ಬರಲಿಲ್ಲ. ವಾಮನಾವತಾರ ಅದಿತಿಗೆ ಆನಂದ ಉಕ್ಕೇರಿಬಿಡ್ತು, ಶಬ್ದ ಹೊರಗಡೆ ಬರ್ತಾ ಇಲ್ಲ. ಆಗ ಏನಾಯ್ತು? ಪ್ರೀತ್ಯಾಶನೈ ಗದ್ಗದಯಾಗಿರ ಹರಿಂ ತುಷ್ಟಾವಸ ದೇವ್ಯದಿತಿ ಕುರುದ್ವ ಉದ್ವೀಕ್ಷತಿ ಸಾ ಪಿಬತೀವ ಚಕ್ಷುಷಾ ರಮಾಪತಿಂ ಯಜ್ಞಪತಿಂ ಜಗತ್ಪತಿಂ ರಮಾಪತಿಂ ಯಜ್ಞಪತಿಂ ಜಗತ್ಪತಿಂ. ಆ ಲಕ್ಷ್ಮೀಪತಿಯು ಜಗತ್ಪತಿಯು ಯಜ್ಞಪತಿಯೂ ಆದಂತಹ ಭಗವಂತನನ್ನ ಅದಿತಿ ದುರು ದುರು ನೋಡ್ತಾ ಇದ್ದಾಳಂತೆ. ಹೇಗೆ ನೋಡ್ತಾ ಇದ್ದಾಳಪ್ಪ ಅಂದ್ರೆ, ಆ ಕಣ್ಣಿನಿಂದಲೇ ಭಗವಂತನನ್ನ ನಾನು ಪೂರ್ತಿ ಕುಡಿದು ಬಿಡ್ತೀರೇನೋ ಎಂಬ ದೃಷ್ಟಿಯಿಂದ ನೋಡ್ತಾ ಇದ್ದಾಳಂತೆ. ಆ ಕಣ್ಣಿನಿಂದಲೇ ನಾನು ಭಗವಂತನನ್ನ ಕುಡಿದು ಬಿಡ್ತೀನೇನೋ ಅನ್ನುವಂತಹ ಒಂದು ಅದಿತಿ ನೋಡ್ತಾ ಇದ್ದಾಳೆ. ಆ ಪ್ರೇಮ ಪೂರ್ಣವಾಗಿ ನೋಡ್ತಾ ಇದ್ದಾಳೆ. ಅನಂತರ ಸ್ವಲ್ಪ ಆನಂದವನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ಗದ್ಗದವಾದಂತಹ ಮಾತಿನಿಂದಲೇ ಮೆಲ್ಲನೆ ಭಗವಂತನನ್ನ ಸ್ತುತಿಸಿದ್ಲು. ಅದಿತಿ ಸ್ತುತಿಸ್ತಾಳೆ. ಏನಂತ ಹೇಳ್ತಾಳೆ? ಅದಿತಿರುವಾಚ ಯಜ್ಞೇಶ ಯಜ್ಞ ಪುರುಷಾಚ್ಯುತ ತೀರ್ಥ ಪಾದ ತೀರ್ಥಶ್ರವ ಶ್ರವಣ ಮಂಗಲ ನಾಮಧೇಯ ಆಪನ್ನ ಲೋಕ ವೃಜಿನೋಪಶಮೋದಯಾದ್ಯ ಶನ್ನ ಕೃಧೀಶ ಭಗವನ್ ಅಸಿದೀನನಾಥ. ಯಜ್ಞೇಶ್ವರನೇ, ಯಜ್ಞ ಪುರುಷನೇ, ಅಚ್ಯುತನೇ, ಎಲ್ಲಾ ಒಂದು ತೀರ್ಥಗಳಲ್ಲಿ ಶ್ರೇಷ್ಠವಾದಂತಹ ಗಂಗಾ ನದಿಯನ್ನ ಪಾದಗಳಲ್ಲಿ ಧರಿಸಿರುವಂಥವನೇ, ಪುಣ್ಯಕೀರ್ತನೇ, ಶ್ರವಣ ಮಾತ್ರದಿಂದಲೇ, ನಿನ್ನ ನಾಮಸ್ಮರಣೆಯ ಶ್ರವಣ ಮಾತ್ರದಿಂದಲೇ ಮನುಷ್ಯರ ಜೀವನಕ್ಕೆ ಮಂಗಳವನ್ನ ಉಂಟು ಮಾಡುವಂತಹ ಭಗವಂತನೇ, ನೀನು ದೀನರಿಗೆ ನಾಥನಾಗಿದೆಯಪ್ಪ, ನೀನು ನನ್ನ ಒಂದು ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿದೀಯಾ, ನನಗೆ ಮಂಗಳವನ್ನು ಉಂಟು ಮಾಡು, ಮಂಗಳವನ್ನು ಉಂಟು ಮಾಡು. ನೀನು ಯಾರು? ನೀನು ವಿಶ್ವಾಯ ವಿಶ್ವಭವನ ಸ್ಥಿತಿ ಸಂಯಮಾಯ ಸ್ವೈರಂಗೃಹೀತ ಪುರುಷಕ್ತಿ ಗುಣಾಯ ಭೂಮೇ ಸ್ವಸ್ಥಾಯ ಶಶ್ವದುಪ ಬೃಂಹಿತ ಪೂರ್ಣ ಬೋಧ ವ್ಯಾಪಾದಿತಾತ್ಮ ತಪಸೇ ಹರಯೇ ನಮಸ್ತೆ. ನೀನು ಈ ಪ್ರಪಂಚದ ಉತ್ಪತ್ತಿ ಸ್ಥಿತಿ ಮತ್ತು ಪ್ರಳಯಗಳಿಗೆ ನೀನು ಕಾರಣನಾಗಿದೀಯಪ್ಪ, ವಿಶ್ವರೂಪನಾಗಿದೀಯ, ಅನಂತನಾಗಿದೀಯ. ನೀನು ಸ್ವ ಇಚ್ಛೆಯಿಂದಲೇ, ನಿನ್ನ ಇಚ್ಛೆಯಿಂದಲೇ ಅನೇಕ ಶಕ್ತಿಗಳನ್ನ ಸೃಷ್ಟಿಸುವವನಾಗಿದೀಯ, ಸ್ವೀಕರಿಸುವವನಾಗಿದೀಯ. ನೀನು ಸದಾ ನಿನ್ನ ಆ ಆತ್ಮ ಸ್ವರೂಪದಲ್ಲಿ ನೆಲೆಸಿರುವಂಥವನಾಗಿದೀಯಪ್ಪ, ಪೂರ್ಣ ಬೋಧನಾಗಿದೀಯ. ನೀನು ಏನು ಮಾಡು? ನನ್ನ ಹೃದಯದಲ್ಲಿರುವಂತಹ ಒಂದು ಅಂಧಕಾರವನ್ನ ವ್ಯಾಪಾದಿತ ಆತ್ಮ ತಮಸೇ ಹರಯೇ ನಮಸ್ತೆ. ನೀನೇನು ಮಾಡು? ಮೊದಲಿಗೆ ನನಗೆ ವರವನ್ನ ಕೊಡುವುದಕ್ಕಿಂತ ಮುಂಚೆ ನನ್ನ ಹೃದಯದಲ್ಲಿರುವಂತಹ ಅಜ್ಞಾನ ಎಂಬ ಅಂಧಕಾರವನ್ನ ಹೊಡೆದು ಹಾಕು, ಅಜ್ಞಾನವೆಂಬ ಅಂಧಕಾರವನ್ನ ನಾಶ ಮಾಡಿಬಿಡು. ಭಗವಂತ, ನಿನಗೆ ನಮಸ್ಕರಿಸ್ತೀನಿ, ನಮಸ್ಕರಿಸ್ತೇನೆ. ಆಯುಃಪರಂ ವಪುಃ ಅಭೀಷ್ಟ ಮತುಲ್ಯ ಲಕ್ಷ್ಮೀ ದ್ಯೌಭೂಃ ರಸಾಃ ಸಕಲ ಯೋಗ ಗುಣಾಸ್ತ್ರಿವರ್ಗ ಜ್ಞಾನಂಚ ಕೇವಲ ಮನಂತ ಭವಂತಿ ತುಷ್ಟಾ ತ್ವತ್ತೋ ನೃಣಾಂ ಕಿಮು ಸಪತ್ನ ಜಯಾದಿರಾಶೀ. ಪ್ರಭೋ ಅನಂತನೇ, ನೀನು ನನ್ನಲ್ಲಿ ಸಂತುಷ್ಟನಾದಲ್ಲಿ ದೀರ್ಘಾಯುಷ್ಯವು, ಇಷ್ಟವಾದ ಶರೀರವು, ಅದೃಶ್ಯವಾದ ಐಶ್ವರ್ಯವು, ಸ್ವರ್ಗ ಮರ್ತ್ಯ ಪಾತಾಳ ಲೋಕಗಳು, ಯೋಗದ ಸಮಸ್ತ ಸಿದ್ಧಿಗಳು, ಧರ್ಮಾರ್ಥ ಕಾಮಗಳು, ಇವೆಲ್ಲಕ್ಕಿಂತಲೂ ಮಿಗಿಲವಾದಂತಹ ಅಪರೋಕ್ಷ ಜ್ಞಾನವು ಎಲ್ಲವೂ ನಿನ್ನಿಂದ ಸಿಗುವಂಥದ್ದೇ ಆಗಿದೆ. ಹೀಗಿರುವಾಗ ನೀನು ಏನು, ಎಲ್ಲವನ್ನೂ ನೀನು ಕರುಣಿಸುವವನಾಗಿದೀಯಾ? ಹೀಗಿದ್ದಾಗ ಏನು ಮಾಡಪ್ಪ ಕಮಲನಯನ, ನನ್ನ ಒಂದು ಪುಟ್ಟ ಕೋರಿಕೆ ಇದೆ, ಅದನ್ನ ನೀನು ಈಡೇರಿಸುವವನಾಗು, ಈಡೇರಿಸುವವನಾಗು. ಅಷ್ಟೇ ಅಲ್ಲ, ನಾನದನ್ನು ಹೇಳೋದಿಲ್ಲ, ಯಾಕಂದ್ರೆ ನನ್ನ ಹೃದಯದಲ್ಲಿ ನೀನಿದೀಯ, ಆ ಕೋರಿಕೆ ಏನು ಅನ್ನೋದು ನಿನಗೆ ಗೊತ್ತಾಗಿದೆ, ಅದನ್ನ ನೀನು ಈಡೇರಿಸುವವನಾಗು
ಅಂತ ಭಗವಂತನಲ್ಲಿ ಅದಿತಿ ಕೇಳ್ತಾಳೆ. ಆಗ ಭಗವಂತ ಹೇಳ್ತಾನೆ, ದೇವ ಮಾತರ್ಭವತ್ಯಾಮೇ ವಿಜ್ಞಾತಂ ಚಿರಕಾಂಕ್ಷಿತಂ ಯತ್ಸಪತ್ನೈಹಿ ಹೃತಶ್ರೀಣಾಂ ತ್ಯವೀತಾನಾಂ ಸ್ವಧಾಮತಃ ಪರೀಕ್ಷಿದ್ರ. ಆಗ ಏನಾಯಿತು ಅಂದ್ರೆ ಶುಕ ಮಹರ್ಷಿಗಳು ಹೇಳ್ತಾರೆ, ಪರೀಕ್ಷಿತ್ ರಾಜ, ಆ ಕಮಲನಯನನನ್ನ ಅದಿತಿ ಸ್ತುತಿಸಿದಾಗ ಭಗವ ಅಂತರ್ಯಾಮಿ ಆದಂತಹ ಭಗವಂತ ಈ ತರಹ ಹೇಳ್ತಾನೆ, ಎಲೆ ದೇವ ಮಾತೆಯಾದಂತಹ ಅದಿತಿಯೇ, ನಿನ್ನ ಮನಸ್ಸಿನಲ್ಲಿ ಬಹಳ ಕಾಲದಿಂದ ಇರುವಂತಹ ಆಶಯವನ್ನು ನಾನು ಬಲ್ಲವನಾಗಿದ್ದೇನೆ. ಶತ್ರುಗಳು ನಿನ್ನ ಮಕ್ಕಳ ಸಂಪತ್ತನ್ನು ಅಪಹರಿಸಿದ್ದಾರೆ, ಅವರನ್ನ ಸ್ವರ್ಗಲೋಕದಿಂದ ಓಡಿಸಿಬಿಟ್ಟಿದ್ದಾರೆ. ಆದ್ದರಿಂದ ಯುದ್ಧದೊಳಗೆ ನಿನ್ನ ಮಕ್ಕಳು ಅವರನ್ನ ಸೋಲಿಸಲಾಗದೆ ಅವರು ಊರನ್ನೇ ಬಿಟ್ಟಿದ್ದಾರೆ. ಆದ್ದರಿಂದ ನೀನು ಭಗವಂತನನ್ನ ಉಪಾಸನೆ ಮಾಡಿ ನನ್ನನ್ನು ಪ್ರಸನ್ನಗೊಳಿಸಿದೀಯಮ್ಮ. ಆದ್ದರಿಂದ ಬಹಳ ಬೇಗ ನಾನು ಏನು ಮಾಡ್ತೇನೆ, ಆ ದೈತ್ಯರೆಲ್ಲರನ್ನೂ ಕೂಡ ಗೆದ್ದವನಾಗಿ ನಿನ್ನ ಮಕ್ಕಳನ್ನು ನಾನು ಮತ್ತೆ ಅವರ ಊರಿನಲ್ಲಿ ಸ್ವರ್ಗದಲ್ಲಿ ನೆಲೆ ನಿಲ್ಲಿಸುವಂತೆ ನಾನು ಮಾಡುವವನಾಗ್ತೇನೆ. ಆದ್ದರಿಂದ ವಿಧಿವತ್ತಾಗಿ ನಿನ್ನ ಮಕ್ಕಳ ರಕ್ಷಣೆಗೋಸ್ಕರ ವಿಧಿವತ್ತಾಗಿ ನೀನು ಪಯೋವ್ರತವನ್ನು ನೀನು ಆಚರಿಸಿದೀಯಾ. ಆದ್ದರಿಂದ ನೀನು ಆ ಏನು ಮಾಡು, ಹೇಗೆ ಅವತಾರವನ್ನು ಮಾಡ್ತೇನೆ, ಹೇಗೆ ನಾನು ರಕ್ಷಣೆ ಮಾಡ್ತೇನೆ ಅನ್ನೋದು ದೇವರಹಸ್ಯ. ಆದರೆ ನೀನು ಏನು ಮಾಡು, ಕಶ್ಯಪ ಬ್ರಹ್ಮರನ್ನ ಅನಂತವಾಗಿ ಸೇವಿಸುವವಳಾಗು. ಕಶ್ಯಪ ಬ್ರಹ್ಮರನ್ನ ನೀನು ಸೇವಿಸುವವಳಾಗು. ಆದ್ದರಿಂದ ಬಹಳ ಬೇಗ ನಾನು ಏನು ಮಾಡ್ತೇನೆ, ನೀನು ಮಾಡಿದಂತಹ ಆರಾಧನೆ ವ್ಯರ್ಥ ಆಗಬಾರದು. ನಾನು ಏನು ಮಾಡ್ತೀನಿ ಗೊತ್ತಾ, ಹೇಳ್ತಾನೆ, ಅಥಾ ಅಪಿ ಉಪಾಯ ಮಮ ದೇವಿ ಚಿಂತ್ಯಃ ಸಂತೋಷಿತಸ್ಯ ವ್ರತಚರ್ಯಯಾತೆ ಮಮ ಅರ್ಚನಂ ನಾರ್ಹತಿ ಗಂತುಮನ್ಯಥ ಶ್ರದ್ಧಾನುರೂಪಂ ಫಲಹೇತುಕತ್ವಾತ್. ಶ್ರದ್ಧಾನುರೂಪಂ ಫಲಹೇತುಕತ್ವಾತ್. ನಾನು ಏನು ಮಾಡ್ತೀನಿ ಅಂದರೆ, ನಿಮ್ಮ ಕಶ್ಯಪ ಬ್ರಹ್ಮರ ಹಾಗೂ ನಿನ್ನ ಒಂದು ಅಂಶದಿಂದ ನಾನು ನಿನ್ನಲ್ಲಿ ಜನನವನ್ನು ಹುಟ್ಟುವವನಾಗ್ತೇನೆ. ನಾನು ಹುಟ್ಟಿ ನಿನ್ನ ಮಕ್ಕಳ ರಕ್ಷಣೆಯನ್ನು ಮಾಡ್ತೇನೆ. ಸ್ವಾಂಶೇನ ಪುತ್ರತ್ವ ಮುಪೇತ್ಯತೆ ಸುತ ಗೋಪ್ತಾಸ್ಮಿ ಮಾರೀಚತಃ ಅಪಿ ಅಧಿಷ್ಠಿತಃ. ನಾನು ಜನ್ಮವನ್ನು ತಾಳಿ ನಿನ್ನ ಮಕ್ಕಳನ್ನು ನಾನು ಕಾಪಾಡುವವನಾಗ್ತೇನೆ. ಆದರೆ ಇದೊಂದು ದೇವರಹಸ್ಯ, ಇದನ್ನು ನೀನು ಯಾರಿಗೂ ಹೇಳುವವರಾಗಬೇಡ. ನೈತತ್ ಪರಸ್ಮ ಆಖ್ಯೇಯಂ ಪುಷ್ಟಾಯಾಪಿ ಕಥಂಚನ ಸರ್ವಂ ಸಂಪದ್ಯತೆ ದೇವಿ ದೇವಗುಹ್ಯಂ ಸುಸಂವೃತಂ. ದೇವಿ ನೋಡು, ಈ ಮಾತನ್ನ ಯಾರು ಕೇಳಿದರೂ ಕೂಡ ನೀನು ಅವರಿಗೆ ಹೇಳಬಾರದು. ಇದೊಂದು ದೇವರಹಸ್ಯ. ಯಾಕೆ ಅಂದ್ರೆ, ನಾನು ನಿನ್ನಲ್ಲಿ ಜನ್ಮವನ್ನ ತಾಳ್ತೇನೆ ಅನ್ನೋದು ಎಲ್ಲರಿಗೂ ಗೊತ್ತಾಯ್ತು ಅಂದ್ರೆ, ಮತ್ತೆ ಭೃಗುವಂಶದ ಬ್ರಾಹ್ಮಣರು ಅದಕ್ಕೆ ಪ್ರತಿಯಾಗಿ ಏನ್ ಮಾಡಬೇಕು ಅನ್ನೋದನ್ನ ಈಗ್ಲಿಂದನೇ ಶುರು ಮಾಡಿಬಿಡ್ತಾರೆ. ಅವ್ರು ಏನ್ ಹೇಳಿದ್ರು ಕೂಡ ಬಲಿಚಕ್ರವರ್ತಿ ಮಾಡಿಬಿಡ್ತಾನೆ. ಆದ್ದರಿಂದ ಏನು ಮಾಡು, ನೀನು ಅನಂತವಾಗಿ ನನ್ನನ್ನು ಭಜಿಸ್ತಾ ಕಾಲ ಕಳಿತಿರು ಅಂತ ಹೇಳಿದಾಗ, ಆಗ ಭಗವಂತನು ತನ್ನ ಅಂಶದಿಂದ ಅದಿತಿಯ ಗರ್ಭದೊಳಗೆ ಪ್ರವೇಶವನ್ನು ಮಾಡ್ತಾನೆ. ಮಾಡಿದಾಗ ಬ್ರಹ್ಮನು ಆ ಗರ್ಭದಲ್ಲಿರುವಂತಹ ಭಗವಂತನನ್ನು ಸ್ತುತಿಸ್ತಾನೆ. ಭಗವಂತನ ಪ್ರಾಕಟ್ಯ ಆಗುತ್ತೆ, ಅವನಿಗೆ ಉಪನಯನವನ್ನು ಮಾಡ್ತಾರೆ. ಉಪನಯನವನ್ನು ಮಾಡಿದ ತಕ್ಷಣ ಭಗವಂತನಿಗೆ ತಿಳಿಯತ್ತೆ, ಬಲಿ ದೊಡ್ಡ ಯಜ್ಞವನ್ನು ಮಾಡ್ತಾ ಇದ್ದಾನೆ ಅಂತ. ಅವನು ಜನ್ಮವನ್ನು ತಾಳಿದ ತಕ್ಷಣವೇ 8 ವರ್ಷದ ಹುಡುಗನೇ ಆಗಿಬಿಡ್ತಾನೆ, ಸಮಯಾವಕಾಶ ಇರೋದಿಲ್ಲ ಅವನ ಹತ್ರ. ಆದ್ದರಿಂದ ಅವನಿಗೆ ಉಪನಯನವನ್ನು ಮಾಡಿದ ತಕ್ಷಣ ಅವನು ಆ ವಾಮನ ರೂಪದಿಂದ ಬಲಿಯ ಒಂದು ಯಜ್ಞಶಾಲೆಗೆ ಹೋಗ್ತಾನೆ. ಆ ಒಂದು ಭಾಗವನ್ನು ನಾಳೆಯ ದಿನ ಉಪನ್ಯಾಸದಲ್ಲಿ ನಾವೆಲ್ಲರೂ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಉಪನ್ಯಾಸವನ್ನ ಮಂಗಳ ಮಾಡ್ತೇನೆ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹೀನ್ ಮಹಿಷಾಃ ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾ ಸುಖಿನೋ ಭವಂತು ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನೀ ದೇಶೋಯಂ ಕ್ಷೋಭರಹಿತಃ
ಸಜ್ಜನಾ ಸಂತು ನಿರ್ಭಯಾಃ ಅಪುತ್ರಾಃ ಪುತ್ರಿಣಸ್ಸಂತು ಪುತ್ರಿಣಸ್ಸಂತು ಪೌತ್ರಿಣಃ ಅಧನಾಃ ಸಧನಾಃ ಸಂತು ಜೀವಂತು ಶರದಾಂ ಶತಂ ಕೃಷ್ಣಾರ್ಪಣಮಸ್ತು.